ಮಣ್ಣಿಗೆ ರೈತ ಋಣಿ, ಹೆತ್ತ ತಾಯಿಗೆ ಮಕ್ಕಳು ಋಣಿ, ಆಡೋ ಮಾತು ಭಾಷೆಗೆ ಋಣಿ, ಮಸ್ತಕದ ಜ್ಞಾನ ಪುಸ್ತಕ ಕಿರುಣಿ. ಈಗ ಕರುನಾಡಿನ ಕೀರ್ತಿ ಮೊಳಗಿಸೋಕೆ ಅಂತಾನೆ ಸಜ್ಜಾಗಿದೆ ಕನ್ನಡದ ಕಣ್ಮಣೆ. 30 ಜಿಲ್ಲೆ, 227 ತಾಲೂಕು, 27,387 ಹಳ್ಳಿಗಳು, 18 ನದಿಗಳು, 8 ಜ್ಞಾನಪೀಠ, 14 ರಾಜ ಮನೆತನಗಳು ಆಳಿದ ಕೇಳಿದೊಡನೆ ಅರ್ಥವಾಗೋ ಭಾಷೆ ಇರೋ ಕರುನಾಡಿನ ಸಮಸ್ತ ಕುಲಕೋಟಿಗೆ ಈ ನಿಮ್ಮ ಕಿರಿಕೀರ್ತಿಯ ಸಾದರ ಪ್ರಣಾಮಗಳು. ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು, ಹೊಸ ಮಾರ್ಗ ಸೃಷ್ಟಿಸುವ ಧೈರ್ಯ ತಾಕತ್ತು ನಿನಗಿದ್ದರೆ ಇಡೀ ಜಗತ್ತೇ ನಿನ್ನ ಹಿಂದೆ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಕರ್ನಾಟಕದ ಮನೆ ಮಕ್ಕಳು ಅಂದ್ರೆ ನಮ್ಮ ಕಣ್ಮಣಿಗಳಿಗೆ ಸ್ವಾಗತ, ಸುಸ್ವಾಗತ. ಮನೇಲಿ ಕೂತು ಈ ಮಕ್ಕಳನ್ನ ನಮ್ಮನ್ನ ಹರಿಸ್ತಾ ಇರುವಂತಹ ಕನ್ನಡದ ಕುಲಕೋಟಿಗೂ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ತ್ರಿಮೂರ್ತಿಗಳನ್ನ ಸ್ವಾಗತಿಸೋ ಸಮಯ. ಕಡಲ ಕಿನಾರೆಯ ಕವಿ, ನಮ್ಮ ಕನ್ನಡದ ಮೇಷ್ಟ್ರು ಕಾಯ್ಕಿಣಿ ಸರ್ಗೆ ಸ್ವಾಗತ, ಸುಸ್ವಾಗತ. ಅಭಿನವ ಬೀಚಿ, ನಮ್ಮ ಸೆಟ್ಟಿನ ಕಕ. ಗಂಗಾವತಿಯ ಪ್ರಾಣೇಶ್ ಸರ್ಗೆ ಸ್ವಾಗತ, ಸುಸ್ವಾಗತ. ಹಾಸ್ಯ ಸಾಮ್ರಾಟ್, ನವರಸ ನಾಯಕ, ನಮ್ಮ ಪ್ರೀತಿಯ ಜಗಣಂಗೆ ಸ್ವಾಗತ, ಸುಸ್ವಾಗತ. ತ್ರಿಮೂರ್ತಿಗಳ ನಿಮ್ಮ ಅನುಮತಿಯನ್ನ ಪಡೆದುಕೊಂಡು ನಮ್ಮ ಭಾನುವಾರದ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಮೊದಲ ಕಣ್ಮಣಿ, ಈ ಪ್ರಪಂಚದಲ್ಲಿ ಮನುಷ್ಯ ಹೊಡೆದಾಡೋದೇ ಹಣ ಆಸ್ತಿ ಅಂತಸ್ತಿಗೆ. ಅವನ ಹಣದ ದಾಹ ಎಷ್ಟಿರುತ್ತೆ ಅಂದ್ರೆ ಅವನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ಆಗೋ ಅಷ್ಟು ಆಸ್ತಿ ಮಾಡಿದ್ರು ಅವ್ರಿಗೆ ತೃಪ್ತಿನೇ ಇರಲ್ಲ. ಇಂತಹ ಮೂಢರಿಗಾಗಿ ನಮ್ಮ ಕೋಟಾ ಶಿವರಾಮ್ ಕಾರಂತರು ಒಂದು ಮಾತು ಹೇಳಿದ್ದಾರೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಈ ಮಾತಿನ ಮೇಲೆ ವಾದ ಮಂಡಿಸೋಕೆ ಬರ್ತಾ ಇದ್ದಾರೆ ಉಡುಪಿಯ ಎಕ್ಸ್ಪ್ರೆಷನ್ ಕ್ವೀನ್ ಸಂಹಿತಾ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗ್ಯಾಪ್ನಲ್ಲಿ ಮಕ್ಕಳಿಗಾಗಿ. ಇವತ್ತು ನೀವು ನಿಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ದುಡ್ದು ತರ್ತೀರ, ನಾಳೆ ಅವ್ರ ಮಕ್ಕಳು ಚೆನ್ನಾಗಿರ್ಲಿ ಅಂತ ದುಡ್ದು ತರ್ತಾರೆ. ಹೀಗೆ ವಂಶದವರೆಲ್ಲರೂ ತರೋದ್ರಲ್ಲೇ ಬ್ಯುಸಿ ಆಗ್ಬಿಟ್ರೆ ಸ್ವಾರ್ಥ ಅನ್ನೋ ಬೇಲಿನ ನಮಗ್ ನಾವೇ ಹಾಕೊಂಡಾಗುತ್ತೆ. ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ, ಕೊಡೋದ್ರಲ್ಲಿರೋ ಖುಷಿ ಕೂಡಿಡೋದ್ರಲ್ಲಿ ಇಲ್ಲ ಅಂತ. ನಾನ್ ದುಡ್ದಿದ್ದೆಲ್ಲ ನನ್ ಮಕ್ಳಿಗೆ ಹೋಗ್ಬೇಕಂತ ಅನ್ಕೊಂಡ್ರೆ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡಲ್ಲ ಅಂತ ವಾದಿರಾಜರು ಆಗಿನ ಕಾಲಕ್ಕೆ ಹೇಳಿದ್ದಾರೆ. ನಮ್ ಸಂಪತ್ತು ಮೂರ್ ರೀತಿಲಿ ಖರ್ಚು ಆಗ್ಲೇ ಬೇಕು, ಒಂದು ಭೋಗ, ದಾನ ಮತ್ತು ನಾಶ. ಭೋಗ ಅಂದ್ರೆ ನಮ್ಗೆ ಎಷ್ಟ್ ಬೇಕೋ ಅಷ್ಟೇ ಇಟ್ಕೋಬೇಕು, ಅದ್ರಕ್ಕಿಂತ ಜಾಸ್ತಿ ಇದ್ರೆ ನಾವು ಭಗವಂತನ ಖಜಾನೆಯಿಂದ ಕಳ್ತನ ಮಾಡಿದೀವಿ ಅಂತ ಅರ್ಥ. ಕೆಲವರು 70-75 ವಯಸ್ಸಲ್ಲೂ ದುಡಿತಾ ಇರ್ತಾರೆ. ಸರ್, ಈ ವಯಸ್ಸಲ್ಲಿ ಯಾಕೆ ದುಡಿತಿದ್ದೀರಾ ಅಂತ ಕೇಳಿದ್ರೆ, ಅಲ್ಲ ಸರ್ ಮುಂದೆ ಸುಖವಾಗಿರ್ಬೇಕಲ್ಲ ಅಂತ ಹೇಳ್ತಾರೆ. ಮುಂದೆ ಏನ್ ಬಂತು ಸರ್, ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ, ಈ ವಯಸ್ಸಲ್ಲಿ ಮಕ್ಳು ಮೊಮ್ಮಕ್ಳಿಗೆ ದುಡಿತಾ ಇದ್ರೆ ಹೆಂಗೆ ಅಂತ ಕೇಳ್ತಾರೆ. ಮಕ್ಳು ಓದಿಕ್ ಸಾಲದು ಅಂತ LIC ಮಾಡಿಸಿ ಮಕ್ಳ ಹೆಸರಲ್ಲೇ ನಾಮಿನಿ ಮಾಡಿಸ್ತಾರೆ. ಆ LIC ಮಾಡೋ ಏಜೆಂಟ್ ಏನಾರು ನಮ್ ಮುಂದ್ ಬಂದ್ ಮಾತಾಡಿದ್ರೆ ಅವನ ಮಾತುಗಳೇ ಭಯಂಕರವಾಗಿರುತ್ತೆ. ಸರ್, ನೀವ್ ಈಗ ಸತ್ರ 800,000 ಕೊಡ್ತೀವಿ, ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ರ 800,000 ಕೊಡ್ತೀವಿ, ಆಕ್ಸಿಡೆಂಟ್ ಅಲ್ಲಿ ಸತ್ರ 800,000 ಕೊಡ್ತೀವಿ ಅಂತ ಏಜೆಂಟ್ ಮಾತಿಗೆ ನಮ್ಮ ಅರ್ಧ ಜೀವ ಹೋಗಿರುತ್ತೆ. ರೀಮಂಡ್ಸ್ ಅನ್ನೋ ಪುರುಷರ ಬ್ರ್ಯಾಂಡ್ ಹುಟ್ಟಾಕಿ 20 ವರ್ಷಗಳ ಕಾಲ ಮಾರ್ಕೆಟ್ ನಲ್ಲಿ No.1 ಸ್ಥಾನ ಗಿಟ್ಟಿಸ್ಕೊಂಡು 1,000 ಕೋಟಿ ರೂಪಾಯಿ ಒಡೆಯಾದ ವಿಜಯ್ ಸಿಂಘಾನಿಯವ್ರ ಕತೆ ಏನಾಯ್ತಂತ ಎಲ್ರಿಗೂ ಗೊತ್ತು. ಮಕ್ಕಳು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಆಸ್ತಿ ಮಾಡಿ 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 ಇವತ್ತು ಈ ಸ್ಥಿತಿಗೆ ಬಂದ್ಯಾರೆ. ಅವ್ರ ಧ್ಯೇಯ ಮಕ್ಕಳಿಗಾಗಿ ಆಸ್ತಿ ಮಾಡೋದಾಗಿತ್ತು, ಮಕ್ಕಳನ್ನೇ ಆಸ್ತಿಯಾಗಿ ತಗೊಳ್ಳೋದು ಆಗಿರ್ಲಿಲ್ಲ. ಅವ್ರವ್ರ ಮಕ್ಕಳನ್ನ ಸಮಾಜ ಮುಖಿಯಾಗಿ ಬೆಳೆಸಿದ್ರೆ ಇವತ್ತು ಅವ್ರಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಅವ್ರ ಮಗ ಅವ್ರನ್ನ ಮನೆಯಿಂದ ಆಚೆ ಆಗ್ತಾ ಇರ್ಲಿಲ್ಲ. ನಮ್ ರವಿ ಚೆನ್ನಣ್ಣನವರ್ ತಂದೆ ತಾಯಿ ಒಂದು ಊಟಕ್ಕೂ ಪರದಾಡ್ತಾ ಇದ್ರು. ಒಂದು ಮಾತಿದೆ, ದುಃಖನ ಹಂಚ್ಕೊಂಡಷ್ಟು ಕಡಿಮೆ ಆಗುತ್ತೆ, ಸುಖನ ಹಂಚ್ಕೊಂಡಷ್ಟು ಜಾಸ್ತಿ ಆಗುತ್ತೆ ಅಂತ. ಅದೇ ರೀತಿ ಇವ್ರು ಬರೀ ತನ್ನ ಸುಖಗಳನ್ನ ಹಂಚ್ಕೊಂಡು ಕಷ್ಟಗಳನ್ನ ಮಕ್ಕಳಿಗೆ ಗೊತ್ತಾಗ್ಬಾರ್ದಂತ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಬರೀ ನೀರ್ ಕುಡ್ಕೊಂಡು ಮಕ್ಕಳಿಗೆ ಗಂಜಿ ಕುಡ್ಸಿದ ಪರಿಣಾಮ ಇವತ್ತು ಇಡೀ ಕರ್ನಾಟಕ ಮೆಚ್ಚೋ IPS ಆಫೀಸರ್ ಆಗಿದ್ದಾರೆ. ನಮ್ಮ ಶಿವಕುಮಾರ ಸ್ವಾಮಿಗಳು ಆಸ್ತಿ ಮಾಡ್ಬೇಕಂತ ಒಂದು ಕ್ಷಣ ಯೋಚಿಸಿದ್ರೆ ಇವತ್ತು ಲೆಕ್ಕವಿಲ್ಲದಷ್ಟು ಆಸ್ತಿ ಮಾಡ್ಬೋದಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ಕೊಂಡ್ರು.
ಏಪ್ರಿಲ್ ಬಂದಕ್ಕೆ ಇರೋ ಬರೋ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಏಪ್ರಿಲ್ ಫೂಲ್ ಏಪ್ರಿಲ್ ಫೂಲ್ ಏಪ್ರಿಲ್ ಫೂಲ್ ಅನ್ನೋದನ್ನ ಬಿಡಿ. ಅವತ್ತು ನಮ್ಮ ಪೂಜ್ಯರು ಹುಟ್ಟಿರೋ ದಿನ, ಲಕ್ಷಾಂತರ ಮಕ್ಕಳಿಗೆ ತುತ್ತು ಕೊಟ್ಟು ಬೆಳೆಸಿದ ಆ ದಿನನ ವಿಶ್ವ ದಾಸೋ ದಿನ ಅಂತ ಆಚರಿಸ್ಬೇಕಂತ ನಾನು ಈ ಕನ್ನಡದ ಕಣ್ಮಣಿ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗಾಗಿ ಆಸ್ತಿ ಮಾಡೋರು ಅಷ್ಟೇ ಅಲ್ಲ, ಮಕ್ಕಳನ್ನೇ ಆಸ್ತಿಯಾಗಿ ತಗೊಂಡಿರೋರು ತಮಗೋಸ್ಕರ ಒಂದೇ ಒಂದು ಜೊತೆನು ಬಟ್ಟೆ ಇಟ್ಕೊಳ್ಳದೆ ತಮ್ಮ ಜೀವನನೇ ತ್ಯಾಗ ಮಾಡಿರೋ ತಂದೆ ತಾಯಿ ಏನಾಗಿದೆ? ಊರೆಲ್ಲ ಬಂಜಿ ಬಂಜಿ ಅಂತ ಕರೆಯುವಾಗ ಒಬ್ಬ ಭಿಕ್ಷುಕ ಬಂದು ಅಮ್ಮ ಅಂತ ಕೂಗಿದಾಗ ಅವನಲ್ಲಿರೋ ತಾಯಿ ತನ್ನನ್ನು ಕಂಡು ಒಬ್ಳು ತಾಯಿ ಖುಷಿ ಪಡ್ತಾಳೆ. ಆದ್ರೆ ಇವಾಗ ಮಕ್ಕಳಿರೋ ಎಷ್ಟೋ ತಂದೆ ತಾಯಿಗಳು ವಯಸ್ಸಾದ್ಮೇಲೆ ಪಡೋ ಪಾಡು ಅಷ್ಟಿಷ್ಟಲ್ಲ. ನೀವೆಲ್ಲ ಓದಿ ಒಂದ್ ದೊಡ್ಡ ಕೆಲ್ಸಕ್ ಹೋದ್ಮೇಲೆ ಮುಂದೊಂದಿನ ನಮ್ಮ ಅಪ್ಪ ಅಮ್ಮ ನಮ್ಗೋಸ್ಕರ ಏನ್ ಮಾಡಿದಾರೆ ಅಂತ ಕೇಳೋ ಮಕ್ಕಳಿಗೆ, ಬರೀ ಮಕ್ಕಳೆಲ್ಲ, ನಮ್ಮ ಸಂಸ್ಕಾರನ ಮರ್ತಿರೋ ವಿದ್ಯಾವಂತ ಮಕ್ಕಳಿಗೆ ವಯಸ್ಸಲ್ಲಿ ಕಿರಿಯಳಾದ್ರೂ ನಾನು ಕೊಡ್ತೀನಿ ಕೇಳಿ. ನಮ್ಮ ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ, ಯೋಚನೆ ಮಾಡಕ್ಕೆ ಹೆಡ್ ಕೊಟ್ಟಿದ್ದಾರೆ, ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ, ಇರಕ್ಕೆ ಶೆಡ್ ಕೊಟ್ಟಿದ್ದಾರೆ. ಇಂತ ಗೆಟಪ್ ಕೊಟ್ಟಿರೋ ಹಿರಿಯರನ್ನ ಶಟಪ್ ಮಾಡಿ ಗೆಟ್ ಔಟ್ ಮಾಡಿ ವೃದ್ಧಾಶ್ರಮದ ಹೀಗೆ ಕಳ್ಸೋ ನಿಮ್ಮಂತ ಮಕ್ಕಳು ಇದ್ರೇನು ಹೋದ್ರೇನು? ಮೊದ್ಲಿಂದಾನೆ ಮಕ್ಕಳಿಗೆ ಆಸ್ತಿ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಮಕ್ಕಳನ್ನೇ ಆಸ್ತಿಯಾಗಿ ತಗೊಂಡಿದ್ರೆ ಇವತ್ತು ಅವ್ರಿಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ ಕೇಳಿ, ನಾವು ಎಷ್ಟೇ ದೊಡ್ಡವರಾಗಿ ಬೆಳೆದ್ರು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ನಮ್ ಸಂಬಂಧಗಳು ದೀಪದ ಎಣ್ಣೆ ಆಗಿರ್ಬೇಕು, ಯಾರೇ ಬಂದು ಬತ್ತಿ ಇಟ್ರು ಸದಾ ಬೆಳಗ್ತಾ ಇರ್ಬೇಕು. ಜೈ ಭುವನೇಶ್ವರಿ. ಜಡ್ಜಸ್ಗಳ ಹತ್ರ ಮಾತಾಡಕ್ ಮುಂಚೆ ಶಿವರಾಮ್ಕಾರ್ ಅಂತ ಸಾಲನ ಇಟ್ಕೊಂಡು ತುಂಬಾ ಅದ್ಭುತವಾಗಿ ಮಾತಾಡಿದ್ಲು. ಶಿವರಾಮ್ಕಾರ್ ಅಂತ ಅಂದಾಗ ಅವರ ಪುಸ್ತಕಗಳು, ಅವರ ಗದ್ಯ, ಸಾಕಷ್ಟು ವಿಚಾರಗಳು ನಮಗೆ ನೆನಪಾಗುತ್ತೆ. ಅವರ ಜ್ಞಾನಪೀಠ ಬಂದಂತಹ ಮುಖರ್ಜಿಯ ಕನಸುಗಳು ಎಲ್ಲ ನೆನಪಾಗುತ್ತೆ. ಅದರ ಆಚೆಗೆ ಅವರೊಬ್ಬ ಅದ್ಭುತ ಯಕ್ಷಗಾನ ಪ್ರಿಯ, ಯಕ್ಷಗಾನ ಲೋಕಕ್ಕೆ ಬಹಳ ದೊಡ್ಡ ಹೆಸರನ್ನು ತಂದುಕೊಟ್ಟವರು. ನಮ್ಮ ಸಂಹಿತಾ ಅವರು ಸಹಿತ ಯಕ್ಷಗಾನ ಕಲಾವಿದೆ ಸಹ ಒಂದು ರೀತಿಯಲ್ಲಿ. ಸೊ ಹಾಗಾಗಿ ಅವಳ ಆ ಯಕ್ಷಗಾನದ ಒಂದು ಪ್ರದರ್ಶನದ ನಂತರ ನಾವು ಕಮೆಂಟ್ಸ್ಗೆ ಹೋಗೋಣ ಅಂತ ಅನ್ಕೋತೀನಿ. ನನ್ನೆದೆಯಾಳುವನೇ ವಿಜಯೀ ಭವ, ನನ್ನೆದೆಯ ಆಳುವನೇ ವಿಜಯೀ ಭವ, ಕಂಠೀರವ ವಿಜಯೀ ಭವ, ಕಂಠೀರವ ವಿಜಯೀ ಭವ. ಹೃದಯವಂತ ವಂದನ ಸುಗುಣ ಸದನ ಚಂದ್ರವದನ ಹೃದಯವಂತ ವಂದನಾ
ಸಾಕಷ್ಟು ಜನಕ್ಕೆ ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲ, ರಾತ್ರಿ ಎಲ್ಲ ಕೂತು ಯಕ್ಷಗಾನ ನೋಡಿದ ಅನುಭವ ಇಲ್ಲ. ಇದನ್ನ ನೋಡಿದ್ಮೇಲೆ ಅನಿಸ್ತಿರುತ್ತೆ ಅವ್ರು ರೂರಲ್ಲೋ ಅಥವಾ ಎಲ್ಲಾದರೂ ಹೋದಾಗ ಒಂದು ಯಕ್ಷಗಾನ ಇದ್ರೆ ಫುಲ್ ನೋಡ್ಬೇಕು ಅಂತ. ಒಂಥರ ಕಂಪ್ಲೀಟ್ ಆ ಸೆಟಪ್ ಇಲ್ಲದೆ ಇದ್ರು ಆ ಯಕ್ಷಗಾನದ ಫೀಲ್ನ ಕಣ್ಣೆದುರುಗಡೆ ತುಂಬಾ ಅದ್ಭುತವಾಗಿ ಕಟ್ಕೊಟ್ಟೆ, ತುಂಬಾ ಸೂಪರ್ ಆಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಮೇಷ್ಟ್ರೆ. ಈಗ ನಿಮಗೂ ಯಕ್ಷಗಾನಕ್ಕೂ ನಂಟಿದೆ, ಯಕ್ಷಗಾನದ ಜೊತೆಗೆ ಸ್ವಲ್ಪ ನಿಮಗೂ ಕನೆಕ್ಷನ್ ಇದೆ, ಅದರ ಆಚೆಗೆ ಯಕ್ಷಗಾನ ಮತ್ತು ಅವಳ ಮಾತು ಎರಡನ್ನು ಹೇಳೋದಾದ್ರೆ. ತುಂಬ ಸಮಿತಾ ತುಂಬ ಚಂದವಾಗಿ ಮಾತಾಡಿದೆ ಮತ್ತು ತಂದವಾಗಿ ಕುಣಿದೆ, ತುಂಬ ಚೆನ್ನಾಗಿತ್ತು. ಯಾಕಂದರೆ ಲಾಸ್ಯ ಅದರದ್ದು ಒಂದು ಡಿಗ್ನಿಟಿ, ತುಂಬ ಘನವಾದ ಮೂಮೆಂಟ್ ಚಲನೆ ನಿಂದು, ತುಂಬ ಚೆನ್ನಾಗಿತ್ತು. ಆಮೇಲೆ ಕಾರಂತ ಜನಿಗಂತೂ ಭಾಳ ನಿನ್ನ ಮಾತು ಕೇಳಿ ಖುಷಿಯಾಗಿರುತ್ತೆ, ಈ ನೃತ್ಯ ನೋಡಿ ಇನ್ನೂ ಖುಷಿಯಾಗಿರುತ್ತೆ. ಯಾಕಂದ್ರೆ 92ನೇ 90ನೇ ವಯಸ್ಸಿನಲ್ಲಿ ಗೆಜ್ಜೆ ಕಟ್ಟಿ ಕುಣಿದವರು ಅವರು. ಅವರು ಹುಟ್ಟಿದ ಹಬ್ಬದ ದಿವಸ ತಾಸು ಗಟ್ಟಲೆ ಕುಣಿದಿದ್ದಾರೆ, ಅವ್ರನ್ನ ಹಿಡಿದು ಕೂಡಿಸ್ಬೇಕಾಯ್ತು. ಅದನ್ನು ನೋಡಿದಂತ ನಾನು ನೆನಪುಗಳನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಎಂಥ ವ್ಯಕ್ತಿಯಪ್ಪ, ಒಬ್ಬ ವ್ಯಕ್ತಿ ಇಷ್ಟು ಕೆಲಸ ಮಾಡಬಹುದಾ, ಒಂದು ಆಯುಷ್ಯದಲ್ಲಿ ಒಂದು ಜೀವಮಾನದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅವರು. ಅವರಿಗೆ ಸಾರ್ಥಕವಾದ ಮುಡಿಪು ಕೊಟ್ಟೆ ನೀನು. 250 ನಾಟಕಗಳನ್ನು ಬರೆದು 100 ಯಕ್ಷಗಾನದ ಪ್ರಸಂಗಗಳನ್ನು ಅವರು ಸಂಗ್ರಹಿಸಿದರು. ಯಾಕಂದರೆ ಯಕ್ಷಗಾನದ ಪ್ರಸಂಗಗಳಿದ್ದಾವಲ್ಲ ಆ ಪಟ್ಟಿಗಳೇ ಸಿಗ್ತಿರ್ಲಿಲ್ಲ, ಪಾಪ ಕೆಲವು ಭಾಗವತರ ಹಾಡ್ತಾ ಇದ್ರು ಅವ್ರ ಹತ್ರ ಕೈ ಬರಹದಲ್ಲಿತ್ತು, ಅದನ್ನೆಲ್ಲ ಸಂಗ್ರಹ ಮಾಡಿದ್ರು. ಯಾಣ ಅಂತ ಒಂದು ಜಾಗ ಇದೆ ಉತ್ತರ ಕನ್ನಡ ಜಿಲ್ಲೆ, ದೊಡ್ಡ ಕಲ್ಲಿನ ಒಂದು ನೈಸರ್ಗಿಕ ವಿಶೇಷ ಅದು. ಅಲ್ಲಿ ಬತ್ತಲೇಶ್ವರ ಅಂತ ಒಬ್ಬ ಕವಿ ಇದ್ರ ಅಂತ ಗೊತ್ತಾಯ್ತು ಅವರಿಗೆ. ಅವರು ಗೋಕರ್ಣಕ್ಕೆ ಬಂದು ನಮ್ಮ ತಂದೆಯವ್ರನ್ನ ಹಿಡ್ಕೊಂಡು
ನಡೆಕೊಂಡು ಹೋಗಿದ್ದಾರೆ 25 ಕಿಲೋಮೀಟರ್ ಅಲ್ಲಿ ಹೋಗಿ ಆ ಬತ್ತಲೇಶ್ವರ ಕವಿಯ ಹಸ್ತಪ್ರತಿ ಅವರು ಒಂದು ರಾಮಾಯಣ ಬರೆದಿದ್ದಿತ್ತು ಅದನ್ನು ತಕೊಂಡು ಹೋಗಿ ಅದನ್ನು ಪ್ರಿಂಟ್ ಮಾಡಿದ್ದಾರೆ ಸ್ವತಃ ಪ್ರೆಸ್ ಮಾಡಿದರು ಅದರಲ್ಲಿ ಮೊಳೆಗಳನ್ನು ಜೋಡಿಸಿ ಪುಸ್ತಕ ಪ್ರಿಂಟ್ ಮಾಡಿದರು ಅವರ ಎಲ್ಲಾ ಪುಸ್ತಕಗಳಿಗೆ ಅವರೇ ಕವರ್ ಡಿಸೈನ್ ಮಾಡ್ತಾ ಇದ್ದರು ಒಂದ ಎರಡ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಕೆಲಸ ಮಾಡಬಹುದು ಮತ್ತು ಸಮಾಜಕ್ಕೆ ಸದಾ ದುಡಿದವರು ಒಂದಸಲ ಏನಾಯ್ತು ಅಂದ್ರೆ ಪೂರ್ಣಿಮಾ ಭಂಡಾರಿಗೆ ಅಂತ ಒಬ್ಬಳು ಕುಂದಾಪುರದ ಹುಡುಗಿ ಅವಳಿಗೆ ಕರ್ನಾಟಕ ಯೂನಿವರ್ಸಿಟಿ ಇಂದ ಏನೋ ಪರೀಕ್ಷೆ ಕಟ್ಟಿದ್ಲು ಮಾರ್ಕ್ಸ್ ಕಾರ್ಡ್ ಸಿಗ್ತಾನೆ ಇಲ್ಲ ಅವಳು ಓದ್ಲು ಯಾರ್ಯಾರನ್ನ ಭೇಟಿಯಾದರೂ ಮಾಡಲು ಎಲ್ಲ ಹೋಗ್ತಾನೆ ಇಲ್ಲ 1974ನೇ ಇಸವಿಯಲ್ಲಿ ನಡೆದ ಕತೆ ಆಮೇಲೆ ಆವಾಗ ಎಲ್ಲರಿಗೂ ಏನೇ ಪ್ರಾಬ್ಲಮ್ ಆದರೂ ಕೂಡ ಕಾರಂತ್ರತ್ರ ಹೋಗೋದು ಅವರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಸೋ ಕಾರಂತ್ರತ್ರ ಹೋದ್ರು ಕಾರಂತ್ರ ಏನು ಮಾಡಲಿಲ್ಲ ಒಂದು ಕಾರ್ಡ್ ತೆಗೆದುಕೊಂಡ್ರು ಆಗ ಯಾರೋ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಯಾರೋ ಇದ್ರು ಅವರಿಗೆ ನಮಸ್ಕಾರಗಳು ಮೇಲೆ ಶಿವರಾಮ ಕಾರಂತ ಈ ಪೂರ್ಣಿಮಾ ಭಂಡಾರಿ ಅನ್ನುವರ ಮಾರ್ಕ್ಸ್ ಕಾರ್ಡ್ ನಿಮ್ಮಿಂದ ಇನ್ನು ಅವಳಿಗೆ ತಲುಪಿಲ್ಲ ಅವಳ ಒಂದು ವರ್ಷ ತಂಡ ಆಗ್ತಾ ಉಂಟು ಅವಳ ಮುಂದಿನ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಉಂಟು ನೀವು ಅವಳಿಗೆ ತಕ್ಷಣ ಮಾರ್ಕ್ಸ್ ಕಾರ್ಡ್ ಅನ್ನು ಕಳಿಸುತ್ತೀರೋ ಇಲ್ಲವೋ ಡಾಟ್ 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 ಶಿವರಾಮ ಕಾರಂತ ಹೇಳಿ ಕಾರ್ಡ್ ಅನ್ನು ಪೋಸ್ಟಿಗೆ ಹಾಕಿದರು ಮೂರನೇ ದಿವಸ ಯೂನಿವರ್ಸಿಟಿ ವ್ಯಾನ್ ಅಲ್ಲಿ ರಿಜಿಸ್ಟರ್ಡ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಕುಂದಾಪುರಕ್ಕೆ ಬಂದರು ಅಂದ್ರೆ ನಿಜವಾದ ಸಾಮಾಜಿಕ ಕಳಕಳಿಯುಳ್ಳಂತ ಒಬ್ಬ ವಕ್ತಾರಾಗಿದ್ರು ಅವರು ಜನರ ಜೊತೆಗೆ ಬದುಕಿದ್ರು ಅವರು ಅದ್ಭುತವಾದ ವ್ಯಕ್ತಿ ಆಮೇಲೆ ಈ ಯಕ್ಷಗಾನಕ್ಕಾಗಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಯಕ್ಷರಂಗ ಅಂತ ಒಂದು ಹೊಸ ರೂಪವನ್ನು ಮಾಡಿದ್ರು ಅವರು ಅಂದ್ರೆ ಮಾತುಗಾರಿಕೆಯನ್ನು ನಿಲ್ಲಿಸಿ ಬರೀ ಡಾನ್ಸಲ್ಲೇ ಬರೀ ನೃತ್ಯದಲ್ಲೇ ಯಕ್ಷಗಾನ ಮಾಡೋದು ಜೀವನದ ಮೂಲಕ ಶಿಕ್ಷಣವನ್ನು ಕೊಟ್ಟಂತಹ ವ್ಯಕ್ತಿ ಕನ್ನಡವನ್ನು ಬೆಳೆಸಿದಂತಹ ವ್ಯಕ್ತಿ ನಮ್ಮ ದೇಶದ ಅತಿ ದೊಡ್ಡ ಹೆಮ್ಮೆ ಕಾರಂತಜ್ಜ ಅವರಿಗೆ ನಿನ್ನ ಮೂಲಕ ಈ ಮುಡಿಪು ಸಂದಿರೋದು ಬಹಳ ಒಳ್ಳೆಯ ಸಂಗತಿ ಶುಭವಾಗಲಿ ಮತ್ತೊಮ್ಮೆ ಕಾರಂತಜ್ಜರನ್ನ ನೆನೆಸ್ಕೊಟ್ಟೆ ಅದರ ಜೊತೆಗೆ ಮೇಷ್ಟ್ರ ಹೇಳಿದಾಗೆ ಅವರು ಇವತ್ತು ಸ್ವರ್ಗದಲ್ಲಿ ಎಲ್ಲೋ ಕೂತು ಈ ಕ್ಷಣನ ತುಂಬಾ ಸಂಭ್ರಮಿಸ್ತಾ ಇರ್ತಾರೆ ಅಂತ ನನಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಷ್ಟ್ರ ಕಾಕರೆ ಬಹಳ ಅದ್ಭುತವಾದಂತ ಇವತ್ತಿನ ಉಪನ್ಯಾಸಗಳಲ್ಲಿ ನಿಂದಮ್ಮ ಅದ್ಭುತ ಬಹಳ ಚೆನ್ನಾಗಿದೆ ನನಗೆ ತುಂಬಾ ಸಂತೋಷ ನಮ್ಗೆ ಯಕ್ಷಗಾನದಷ್ಟು ಟಚ್ ಇಲ್ಲ ಆದರೆ ಇವತ್ತು ನಿಜವಾಗ್ಲೂ ಎಂಥ ಕಲೆ ಇದು ಎಷ್ಟು ಅದ್ಭುತವಾಗಿದೆ ಅಂತ ಸಂತೋಷ ಆಯಿತು ತಂದೆ ತಾಯಿಗಳು ಬೆಡ್ ಕೊಡ್ತಾರೆ ಹೆಡ್ಡಿಗೆ ಬುದ್ಧಿ ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂಥವ್ರನ್ನ ವೃದ್ಧಾಶ್ರಮಕ್ಕೆ ನಾವು ಸೇರಿಸ್ತೀವಿ ಅದು ಮಾತಂತೂ ತುಂಬ ಚೆನ್ನಾಗಿತ್ತು ನಾನು ಕೂಡ ಶಿವರಾಮ ಕಾರಂತರಿಗೆ ಪತ್ರ ಹಾಕಿದ್ದಾಗ ಎಲ್ಲ ಸಾಹಿತಿಗಳಿಗೆ ಪತ್ರ ಹಾಕೋದೊಂದು ಅಭ್ಯಾಸ 15 ಪೈಸೆ ಕಾರ್ಡ್ ಜಾಸ್ತಿ ಕೊಡಲ್ಲ ಆ 15 ಪೈಸೆ ಕಾರ್ಡ್ ಹಾಕಿ ಕಾರಂತರೆ ಸಾಹಿತ್ಯದಲ್ಲಿ ಮಣ್ಣಿನ ವಾಸನೆ ಎಂದರೇನು ಅಂತ ಕೇಳಿದ್ದೆ ನಾನು ಕೇವಲ 6ನೇ ದಿವಸದಲ್ಲಿ ಉತ್ತರ ಬರೆದಿದ್ರು ಸಾಲಿಗ್ರಾಮದಿಂದಲೇ ನನಗೆ ಅಂದರೆ ಎಂತೆಂಥ ಮಹಾನುಭಾವರಿದ್ದರು ಅಂಥವರೇ ಮಕ್ಕಳಿಗಾಗಿ ಆಸ್ತಿ ಮಾಡಿಬಿಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಆದರೆ ನಾವು ವೃದ್ಧಾಶ್ರಮಕ್ಕೆ ಸೇರಿಸ್ತೀವಿ ಅಂತ ನೀನು ಹೇಳಿದೆ ಯಾವುದೋ ಒಂದು ವೃದ್ಧಾಶ್ರಮದಿಂದ ಫೋನ್ ಬಂತಂತೆ ಯಾರಿಗೋ ಒಬ್ಬರಿಗೆ ತಂದೆ ತಾಯಿಗಳಿಗೆ ಹಲೋ ಏನು ಸರ್ ನಿಮ್ಮ ನಾಯಿ ಕಳೆದಿದೆ ಅಂತ ನೀವು ಪೇಪರಲ್ಲಿ ಕೊಟ್ಟಿದ್ದೀರಲ್ವಾ ಹಾಂ ಹೌದು ಕೊಟ್ಟಿದ್ದೀವಿ ಎಲ್ಲಿದೆ ಅದು ನೀವು ತಾಯಿನ ಬಿಟ್ಟೋಗಿರಲ್ಲ ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರ ಹತ್ರ ಬಂದಿದೆ ಅಂತ ಹೇಳಿದ್ರು ಅದು ನಾಯಿಗಳ ಇವತ್ತು ಆ ಅಜ್ಜಾಜಿರ ಹುಡ್ಕೊಂಡು ವೃದ್ಧಾಶ್ರಮಗಳಿಗೆ ಹೋಗ್ತದೆ ತಂದೆ ತಾಯಿಗಳು ತಾಯಂದ್ರನ್ನ ತಂದೆಗಳನ್ನ ವೃದ್ಧಾಶ್ರಮದಲ್ಲಿ ಸೇರಿಸ್ತಾರೆ ಈ ಹಿನ್ನೆಲೆ ಇಟ್ಕೊಂಡು ಬಹಳ ಚೆನ್ನಾಗಿ ಮಾತಾಡೋದು ವೆರಿ ಗುಡ್ ಹ್ಯಾಟ್ಸ್ ಜಗಣ ನಾವು ಇವತ್ತು ಕೇಳೋದೆ ಯಾಕಂದ್ರೆ ಇದ್ರ ಮಾಹಿತಿಗಳು ನಾವು ಅಷ್ಟೊಂದು ತಿಳ್ಕೊಂಡವರಲ್ಲ ಒಬ್ಬ ವ್ಯಕ್ತಿ ಎಷ್ಟೆಷ್ಟೆಲ್ಲ ಮಾಡ್ಬೋದು ಏನೇನು ಸಾಧನೆ ಮಾಡ್ಬೋದು ಅನ್ನೋದು ಒಂದು ಉದಾಹರಣೆ ಅವ್ರ ಬಾಯಿನಲ್ಲಿ ಕೇಳಿದಾಗ ನಾವುಗಳು ಇದ್ದೀವಿ ಒಂದೇ ಕೆಲಸನ ಸುಮಾರು ದಿನ ಮಾಡ್ತಾ ಇದ್ದೀವಿ ನಾವು ರೋಡಲ್ಲಿ ನಿಂತ್ಕೊಂಡು ಒಂದು ಹುಡುಗಿ ಓಡಿತೀವಿ ಇಲ್ಲ ಅವಳನ್ನ ಕಟ್ಕೊಂಡ ಮೇಲೆ ಕೆರ ತಗೊಂಡು ಹೊಡೆಸ್ಕೊತೀವಿ ಇಲ್ವಾ ಒಂದು ಮಕ್ಕಳು ಮಾಡ್ತೀವಿ ಇಷ್ಟು ಬಿಟ್ಟರೆ ನಾವು ಏನೂ ಮಾಡಿಲ್ಲ ಜೀವನದಲ್ಲಿ ಎಷ್ಟು ಜನ ಇದ್ದಾರೆ ಆ ಥರ ಅವರಿಗೆಲ್ಲ ಮಾರ್ಗದರ್ಶನ ಅಲ್ವಾ ಅವರೊಬ್ಬರೇ ಯಾಕೆ ಆಗಬೇಕು ಅಂಥವ್ರು 100 ಜನ ಆಗ್ಬಿಟ್ರೆ ಈ ಸಮಾಜ ಎಷ್ಟು ಚೆನ್ನಾಗಿ ಪರಿವರ್ತನೆ ತನ್ನನ್ನು ತಾನೇ ಆಗ್ಬಿಡುತ್ತಲ್ವಾ ಎಲ್ಲವೂ ಓಡ್ತಾ ಇತ್ತು ನನ್ನ ಒಂದು ಮೈಂಡಲ್ಲಿ ಮತ್ತು ಇವಳನ್ನ ನೋಡಿದಾಗೆಲ್ಲ ನನಗೆ ಅನಿಸೋದೇನು ಅಂದರೆ ಎಲ್ಲ ಇಷ್ಟು ಪುಟ್ಟ ವಯಸ್ಸಿನಲ್ಲಿ ನಿಮ್ಮ ಮಾತುಗಾರಿಕೆ ಮತ್ತು ಅದೇ ಯಕ್ಷಗಾನ ಮೈಗೂಡಿಸ್ಕೊಂಡಿರೋಂಥ ಆ ಮಾತು ಅವಳ ಲಕ್ಷಣವಾಗಿರೋದು ಎಲ್ಲವೂ ಗೊತ್ತಿಲ್ಲ ಯಾವುದೋ ಅವರ ತಂದೆ ತಾಯಿ ಪುಣ್ಯನೋ ಏನೋ ಗೊತ್ತಿಲ್ಲ ದೇವರು ಬೇರೆ ರೂಪದಲ್ಲಿ ಮಕ್ಕಳ ರೂಪದಲ್ಲಿ ಆಶೀರ್ವಾದ ಮಾಡಿದ್ದಾರೆ ನಿನ್ನ ಬಾಯಿಂದ ಬಂದಂಥ ಮಾತಿದೆಯಲ್ಲ ತುಂಬ ಸಮಾಜಕ್ಕೆ ಭಾಳ ಉಪಯುಕ್ತವಾದಂಥ ಮಾತು ಇವತ್ತು ಎಷ್ಟೋ ಜನ ನಾನೇ ನೋಡಿದ್ದೀನಿ ನಮ್ಮ ಸರ್ಕಲ್ಗಳಲ್ಲಿ ಬೇರೆ ಎಲ್ಲ ಸಮಾಜಕ್ಕೆ ನಾನು ಉದಾಹರಣೆ ಹೇಳದೆ ಬೇಕಾಗಿಲ್ಲ ಇದು ಸತ್ಯ ನೀವು ಹೇಳಿರುವಂಥದ್ದು ಇವತ್ತಿನ ಮಕ್ಕಳು ಅಂದಿನ ಮಕ್ಕಳು ತಂದೆ ತಾಯಿಗಳಿಗೆ ವಯಸ್ಸಾದರೆ ಭುಜದ ಮೇಲೆ ಎತ್ಕೊಂಡು ಹೋಗುವಂಥ ಮಕ್ಕಳಿದ್ರು ಇವತ್ತು ಅಂಥ ತಂದೆ ತಾಯಿಗಳು ನಿದ್ರು ಕೂಡ ಯಾಕಪ್ಪ ಈ ಪೀಡೆಗಳು ನಮ್ಮ ಜೊತೆ ಇದ್ದಾವೆ ನಮಗೆ ಲಿಬರ್ಟಿ ಇಲ್ಲ ಪ್ರತಿಯೊಬ್ಬ ತಂದೆ ತಾಯಿ ಅವನು ಕಷ್ಟಪಡೋದನ್ನು ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡಬೇಕು
ನೋಡಪ್ಪ ನಿನಗೋಸ್ಕರ ನಾನು ಏನು ಕಷ್ಟಪಡ್ತಾ ಇದೀನಿ ಹಿಂಗೋ ಅದು ಅವರ ಮೈಂಡಲ್ಲಿ ಇದ್ರೆ ಅಯ್ಯೋ ಎಷ್ಟು ಕಷ್ಟಪಡ್ತಿದ್ದಾರೆ ಅವರಿಗೋಸ್ಕರ ನಾವು ಬದುಕಬೇಕು ಬಾಳಬೇಕು ಅನ್ನೋದೇ ಅದು ಇವತ್ತಿನ ತಂದೆ ತಾಯಿಗಳ ಅದು ಏನಾಗ್ಬಿಟ್ಟಿದೆ ಗೊತ್ತಿಲ್ಲ ಹೇ ಒಂದು ಸಾಕ್ರಿ ಅಂತ ಒಂದೇ ಒಂದು ಮಗುನ ಇಟ್ಕೊಂಡ್ಬಿಟ್ಟಿರ್ತಾರೆ ಅದು ಗಂಡ ಹೆಣ್ಣು ಒಂದೇ ಫಿಕ್ಸು ಆ ಒಂದು ಕೈ ಎತ್ತಿದ ತಕ್ಷಣ ಇವರು ಅನಾಥರ ಆಗೋಗ್ಬಿಡ್ತಾರೆ ಇದು ತುಂಬ ದೊಡ್ಡ ಭಯ ಆಗುತ್ತೆ ಎಸ್ಪೆಷಲಿ ತಂದೆ ತಾಯಿಗಳಿಗೆ ನಿಜವಾಗ್ಲೂ ಅವ್ರ ವಯಸ್ಸಾದಾಗ ಮಕ್ಕಳೇ ಅವ್ರ ಊರ್ಗೋಲು ಆ ಊರ್ಗೋಲೇ ಇದ್ದಾಗ ಹೆಂಗೆಲ್ಲ ಬೀಳ್ಬೋದು ಅವರು ಎಡವಿ ಬೀಳ್ಬೋದು ಎಲ್ಲೆಲ್ಲ ಹೋಗ್ಬೋದು ಅಕಸ್ಮಾತ್ ಯಾರೋ ಪುಣ್ಯಾತ್ಮರು ಯಾರೋ ಒಬ್ಬರು ನೋಡ್ಕೊಂಡು ಅವ್ರು ಸರಿದಾರಿಗೆ ತಲುಪಿಸಿದ್ರೆ ಪರವಾಗಿಲ್ಲ ಎಂಥ ದೌರ್ಭಾಗ್ಯ ಮಕ್ಕಳುಗಳು ತಂದೆ ತಾಯಿನ ತಗೊಂಡೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಹಾಕೋದಂತೆ ಕೇಳಿದ್ದೀರಾ ಎಲ್ಲಾದರೂ ಎಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ ಅಂದರೆ ನೀವು ಅವರ ಮನಸ್ಸಿನಲ್ಲಿ ನಿಂತ್ಕೊಂಡು ಆ ನೋವಿನ ವೇದನೆಯನ್ನು ಅರ್ಥ ಮಾಡ್ಕೋಬೇಕು ಆ ಮಕ್ಕಳುಗಳು ಅನ್ಸ್ಕೊಂಡವ್ರು ನೀವು ತಗೊಂಡೋಗ ಅಷ್ಟು ಸುಲಭ ಬಿಸಾಕ್ಬಿಟ್ಟು ಏನೋ ನನ್ನ ಹತ್ರ ದುಡ್ಡಿದೆ ನನ್ನ ಯೋಗ್ಯತೆಗೆ ಬರುತ್ತೆ ತಿಂಗಳಿಗೆ 5,000 or 10,000 ಕೊಟ್ಬಿಡ್ತೀನಿ ಅವ್ರು ಹೆಂಗೋ ಇರ್ತಾರೆ ಏನು ಕಮ್ಮಿ ಇದೆ ಅವರೊಳ್ಳೆ ಶೆಲ್ಟರ್ ಇದೆ ಮರ ಇದೆ ವಾಕಿಂಗ್ ಇದೆ ಅವ್ರ ವಯಸ್ಸವರೆಲ್ಲ ಇದ್ದಾರೆ ಆದರೆ ಯಾರಿದ್ದರೂ ಕೂಡ ಭಾವನೆ ಇರಲ್ಲ ಅವ್ರ ಹತ್ರ ಅವರು ಸತ್ತು ಬದುಕ್ತಾ ಇರ್ತಾರಲ್ಲಿ ಅದೇ ಗತಿ ಅವ್ರಿಗೂ ಬರುತ್ತೆ ತುಂಬ ಚೆನ್ನಾಗಿ ಹೇಳಿದೆ ಮಕ್ಕಳುಗಳಿಗೆ ನಿಜವಾಗ್ಲೂ ಅವ್ರಿಗೆ ತಿನ್ನಿಸ್ಬಾರ್ದು ಅದನ್ನು ಹುಡ್ಕೊಂಡು ತಿನ್ನೋದನ್ನು ಕಲಿಸ್ಕೊಡ್ಬೇಕಂತ ಒಳ್ಳೆ ಮಾತು ಮಕ್ಕಳುಗಳಿಗೆ ಸಂಸ್ಕೃತಿ ಅವ್ರ ತತ್ವ ಅವ್ರ ಸಿದ್ಧಾಂತ ಅವ್ರ ನೋವು ನಲಿವು ಭಾವನೆ ಮನುಷ್ಯತ್ವ ಎಲ್ಲವೂ ಕಲಿಸ್ಕೊಟ್ರೆ ನಿಜವಾಗ್ಲೂ ಅವ್ರ ಮಕ್ಕಳಾಗಿರ್ತಾರೆ ಇಡೀ ಕರ್ನಾಟಕದ ಮುಂದೆ ಹೇಳ್ತೀನಿ ನನ್ನ ಮಕ್ಕಳಿಗೆ ಒಂದು ಸವಲತ್ತು ಕೊಟ್ಟಿಲ್ಲ ನನ್ನ ಮಕ್ಕಳಿಗೆ ಇವತ್ತವರೆಗೂ ಕೂಡ ಅವ್ರ ಮನಸ್ಸಲ್ಲೂ ಬೇಜಾರಿಲ್ಲ ನಮ್ಮಪ್ಪ ನಮಗೆ ಸಹಾಯ ಮಾಡಲ್ಲ ಅಂತ ಅವರು ಕೇಳಲ್ಲ ನಾನು ಮಾಡಲ್ಲ ಅವ್ರಿಗೆ ಹೇಳೋದು ಒಂದೇ ನಮ್ಮಪ್ಪ ನನಗೇನು ಮಾಡಲಿಲ್ಲ ರಸ್ತೆಗೆ ಬಿಟ್ಟ ಬದುಕನ ಕಲಿ ಅಂತ ನಾನಿವತ್ತು ನಾನಾಗಿರ್ಬೋದು ನನ್ನಿಂದ ಆಗಿದ್ದೀನಿ ನನ್ನಿಂದ ನೀವು ಹಾಕ್ಕೂಡ್ದು ನಿಮ್ಮಿಂದ ನೀವಾಗಿ ಹೋಗಿ ಅನ್ಬೋದು ಜನ ಏನಪ್ಪ ಜಗ್ಗೇಶ್ ಇಷ್ಟು ದೊಡ್ಡ ಆ್ಯಕ್ಟ್ರು ಅವ್ರ ಮಗನಿಗೆ ಒಂದು 10 ಪಿಕ್ಚರ್ ತೆಗೆದುಬಿಡ್ಬೋದಲ್ಲ ಇನ್ನೊಂದು ಮಾಡ್ಬೋದಲ್ಲ ಏನು ಬೇಕಾದ್ರೆ ಅನ್ಕೊಳ್ಳಿ ಅವ್ರು ಯಾರೂ ನಿಮ್ಮ ಜೀವನಕ್ಕೆ ಬರೋದಿಲ್ಲ ಮಾತಾಡೋರು ಯಾರೂ ಬರೋದಿಲ್ಲ ನೀವೇನು ಕಲ್ತಿರ್ತೀರಿ ಸಮಾಜದಲ್ಲಿ ಅದು ಮಾತ್ರ ನಿಮಗೆ ಬರುತ್ತೆ ಅಂದರೆ ಇವತ್ತು ನನ್ನ ಮಗ ದೊಡ್ಡ ಸ್ಟಾರ್ ಮಗ ಆಗಿರ್ಬೋದು ಆದರೆ ಇವತ್ತು ಆರ್ಡರ್ ಆಗು ಅವನು ಬಸ್ಸಲ್ಲೋ ಓಡಾಡ್ತಾನೆ ಆಟೋಲ್ಲೋ ಓಡಾಡ್ತಾನೆ ಅವ್ನು ಯಾವ ಭೇದ ಭಾವನೂ ಇಲ್ಲ ಎಲ್ಲ ರೋಡಲ್ಲೇ ನಡ್ಕೊಂಡು ಹೋಗ್ತಾನೆ ಆರಾಮಾಗಿದ್ದಾನೆ ಸಿ ದಟ್ಸ್ ಅ ವೇ ಪೇರೆಂಟ್ಸ್ ಅನ್ನೋರು ತಮ್ಮ ಮಕ್ಕಳಿಗೆ ಹಂಗೆ ಕಲಿಸ್ಬೇಕು ಲಾಸ್ಟಲ್ಲಿ ನೀವು ಮಾಡಿದ ಆ್ಯಕ್ಟಿಂಗ್ ಮಾತ್ರ ವಂಡರ್ಫುಲ್ ಮಗಳೇ ಎಷ್ಟು ಚೆನ್ನಾಗಿತ್ತು ಏನು ಎಕ್ಸ್ಪ್ರೆಷನ್ ಅದು ಎಷ್ಟು ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಅದು ತುಂಬ ಚೆನ್ನಾಗಿ ಮಾಡಿದೆ ನಿನ್ನಲ್ಲಿ ತುಂಬ ದೊಡ್ಡ ಕಲಾವಿದೆ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಬಿಳಿ ಥ್ಯಾಂಕ್ ಯು ಅರ್ಧ ಮೂರು ಜನ ಅದ್ಭುತವಾದ ಕಮೆಂಟ್ಸ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳ್ತಿದ್ದಾರೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ನ ನೋಡ್ತಾ ಇದ್ದೀವಿ ಪ್ರತಿ ವಾರ ವಾರ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ನಿನ್ನ ಮಾತಲ್ಲಿ ನಿನ್ನ ಶೈಲಿಯಲ್ಲಿ ಹಾವಭಾವದಲ್ಲಿ ಜೊತೆಯಲ್ಲಿ ಯಕ್ಷಗಾನವೂ ನಿನ್ನ ಜೊತೆಯಲ್ಲಿದೆ ಜೀವನ ಪೂರ್ತಿ ಇವೆರಡನ್ನು ನಿನ್ನ ಮಾತಿನ ಕಲೆ ಮತ್ತು ಯಕ್ಷಗಾನ ಜೊತೆಯಲ್ಲಿ ಇಟ್ಕೊಂಡು ಹೋಗು ಈ ವೇದಿಕೆಯ ಪರವಾಗಿ ಹೇಳೋದಿಷ್ಟೇ ಯಕ್ಷಗಾನ ಮತ್ತು ನಿನ್ನ ಮಾತೆರಡನ್ನು ಸೇರಿಸ್ಕೊಂಡು ಹೇಳೋದಾದರೆ ಕರುನಾಡ ಕಣ್ಮಣಿಯ ವಿಜಯೀ ಭವ 12ನೇ ಶತಮಾನದಲ್ಲಿ ಬಸವಣ್ಣನವರು ವಚನಗಳ ಮೂಲಕ ಸಾಕಷ್ಟು ವಿಷಯನ ಸಮಾಜಕ್ಕೆ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲೊಂದು ಬಹಳ ಅದ್ಭುತವಾದ ಸಾಲು ಕಾಯಕವೇ ಕೈಲಾಸ ಈ ಮಾತಿನ ಬಗ್ಗೆ ತನ್ನ ಮಾತನ್ನು ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾಳೆ ಕಲಬುರಗಿಯಿಂದ ಅಮೂಲ್ಯ ಬಿ ಹಿರೇಮ ಇದೇನಿದು ಇದೆಂತ ಸುವರ್ಣ ಯುಗ ಎತ್ತ ನೋಡಿದ ರತ್ತ ಶರಣರೇ ಕಾಣುವ ಸುಯುಗ ಕೈಲಾಸವೇ ನಮ್ಮ ಕರುನಾಡಲ್ಲಿದೆ ಗುಡಿ ಒಳಗೆ ದೇವರನ್ನು ಕಾಣದೆ ತಮ್ಮ ತಮ್ಮ ಕಾಯಕದಲ್ಲಿ ದೇವರನ್ನು ಕಾಣುತ್ತಾ ಇದ್ದಾರೆ ಯಾರಲ್ಲೂ ಜಾತಿ ಮತ ಅನ್ನೋ ಭೇದ ಭಾವವೇ ಇಲ್ಲ ಪೂಜೆ ಕಾಯಕವಾಗದೆ ಕಾಯಕವೇ ಪೂಜೆ ಆಗಿದೆ ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನೋ ನಿಯಮ ನಿಷ್ಠೆ ನಿಯತ್ತು ಮಹಾರಾಜರಿಂದ ಹಿಡಿದು ಸರ್ವೇ ಸಾಮಾನ್ಯ ವ್ಯಕ್ತಿಗಳವರೆಗೂ ಅಡಕವಾಗಿದೆ ಓಯ್ ಅಮೂಲ್ಯ ನೀನೆಂತ ಮರೆತಿ 12ನೇ ಶತಮಾನದಲ್ಲಿ ಇದೆಯಾ ನಮ್ ಕಾಲಕ್ಕೆ ಬಾರೆ ಗೆಳೆಯರೇ 12ನೇ ಶತಮಾನನೇ ಹಂಗ ಶರಣರ ಸಾಹಿತ್ಯ ಕನ್ನಡ ಸಾಹಿತ್ಯ ಸದಾ ಹೊಳೆಯೋ ಜೀವನ ಸಂಪುಟವಿದ್ದಂಗೆ ಶರಣರ ಹೊನ್ನುಡಿಗಳು ಓದ್ತಿದ್ದಂಗೆ ಕಣ್ ಮುಚ್ಚಲಾರ್ದೇನೆ 12ನೇ ಶತಮಾನಕ್ಕೆ ಹೋಗ್ಬಿಡ್ತೀವಿ ಅಂತ ಶಕ್ತಿ ಅದ ಅವ್ರ ಮಾತಿನೊಳಗ ಭಕ್ತಿ ಅದ ಜೀವನದ ಆಸಕ್ತಿ ಅದ ಅದ್ರಲ್ಲೂ ಅಣ್ಣ ಬಸವಣ್ಣನವರ ವಚನವಂತೂ ಜೀವ ಜಲವಿದ್ದಂಗ ಬಸವಣ್ಣನವರ ವಚನ ಇವತ್ತಿಗೂ ಅಲ್ಲಲ್ಲ ಮುಂದೆ 1,000 ವರ್ಷಕ್ಕೂ ಜೀವಂತ ಶರಣರ ಮಾತು ಎಂದಿಗೂ ಜೀವಂತ ಬಸವಣ್ಣನವರ ನುಡಿಗಳನ್ನು ಓದಿದವನೇ ನಿಜವಾದ ಸೌಭಾಗ್ಯವಂತ ಕಾಯಕವೇ ಕೈಲಾಸ ಈ ಒಂದು ಮಾತು ಸಾಕು ನಮ್ಮ ಮನುಷ್ಯ ಕುಲಕ್ಕೆ ನಮ್ಮ ಭವಿಷ್ಯ ಅಂಗೈ ಮೇಲಿರೋ ರೇಖೆ ಅಲ್ಲಿಲ್ಲ ದುಡುತ್ತಿನೋ ರಟ್ಟೆ ಮೇಲದ ಬಡತನ ಎಂಬ ರೋಗಕ್ಕೆ ಸರ್ವ ಕಾಲಕ್ಕೂ ಸೂಕ್ತ ಮದ್ದು ದುಡಿಮೆ ಸುಮ್ಮನೆ ನನ್ ಗೆಸ್ಸಿದು 12ನೇ ಶತಮಾನದ ಹಿಂದೆ ತಪಸ್ಸಿ ಕುಂತ್ರೆ ದೇವ್ರ ಪ್ರತ್ಯಕ್ಷನಾಗ್ತಿದ್ನೋ ಏನೋ ಆದ್ರೆ ಈಗ
ವಿಶ್ವಗುರು ಭಕ್ತಿ ಭಂಡಾರಿ ಜಗಜ್ಯೋತಿ ಅಣ್ಣ ಬಸವಣ್ಣ ಯಾವತ್ತು ಕಾಯಕವೇ ಕೈಲಾಸ ಅಂತ ಅಂದ್ರೋ ಪ್ರತಿಯೊಬ್ಬ ಶುದ್ಧ ಕಾರ್ಯ ಮಾಡೋರಿಗೆಲ್ಲ ತಮ್ಮ ಕಾಯಕದೊಳಗೆ ದೇವರು ಕಾಣಿಸ್ತಾನ ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನೋ ನಿಯಮ ನಿಷ್ಠೆ ನಿಯತ್ತು ರಾಜರಿಂದ ಆದ ರೈತನ ಕೈ ಮಣ್ಣಿನೊಳಗಾಡಿದರೆ ಬಂಗಾರದ ಬೆಳೆ ಸಾಹಿತ್ಯ ಕೈ ಬಿಳಿ ಹಾಳೆ ಮೇಲಾಡಿದರೆ ಸಾಹಿತ್ಯದ ಹೊಳೆ ಶಿಲ್ಪಿಯ ಕೈ ಕಲ್ಲಿನ ಮೇಲಾಡಿದರೆ ಶಿಲಾಮೂರ್ತಿಗಳ ಕಳೆ ನಮ್ಮ ಬದುಕಿಗೆ ನಾವೇ ಶಿಲ್ಪಿಗಳು ಕಾಯಕ ಕಲ್ಪವೃಕ್ಷದ ಜೇನು ಕೇಳಿದ್ದನ್ನ ಕೊಡುವ ಕಾಮದೇನು ನಮ್ಮ ಬದುಕನ್ನ ನಾವು ದುಡಿದಿರೋ ಬೆವರಿಂದ ತೊಯ್ಬೇಕಷ್ಟೇ ಕಾಯಕವೇ ಶಕ್ತಿ ಕಾಯಕವೇ ಜೀವನಕ್ಕೆ ಮುಕ್ತಿ ಇಂತ ಮಾತನ್ನ ಆಡಿದವರು ಅಣ್ಣ ಬಸವಣ್ಣ ಆದ್ರೆ ಈ ಮಾತು ನನ್ನ ಬಾಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತಿರೋದು ನಮ್ಮ ಅಪ್ಪಾಜಿಯಿಂದ ನಾನು ಎಂತ ಸೌಭಾಗ್ಯಶಾಲಿ ಗೊತ್ತೇನು ನೀವು ಎಲ್ಲರೂ ಶರಣರು ಬರೆದಿರೋ ನುಡಿನ ಓದಿದ್ರೆ ನಾನು ಸ್ವತಃ ಶರಣರನ್ನ ನೋಡುತ್ತಾನೆ ಬದುಕಾಗತ್ತೀನಿ ಸಾಲು ಮರದ ತಿಮ್ಮಕ್ಕ ಗಿಡ ನೆಡೋದೇ ತಮ್ಮ ಕಾಯಕವನ್ನಾಗಿ ಮಾಡ್ಕೊಂಡು ವೃಕ್ಷ ದೇವತೆ ಆಗ್ಯಾರ ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಭಕ್ತಿ ಮಾರ್ಗದಲ್ಲಿ ಅಪಾರ ಸೇವೆ ಮಾಡ್ತಾ ಮಾತನಾಡುವ ಮಂಜುನಾಥ ಸ್ವಾಮಿ ಆಗ್ಯಾರ ಕಾಯಕವೇ ಕೈಲಾಸ ಇದು ಎಲ್ಲರಿಗೂ ಅನ್ವಯ ಆಗಲ್ಲಪ್ಪ ಕೆಲವರು ಕೆಲಸ ಮಾಡ್ರಿ ಅಂದ್ರೆ ಗಂಟ್ಲೊಳ ಮುಳ್ಳು ಸಿಕ್ಕಂಗ್ ಮಾಡ್ತಾರ ನಾವ್ ಬರೋದೇ ಸಂಬಳಕ್ಕಾಗಿ ನಿಮ್ ಕಂಪ್ನಿಗ್ ಲಾಭ ಆದ್ರೆಷ್ಟು ಬಿಟ್ರೆಷ್ಟು ನಮಗ್ ಬರೋ ಸಂಬಳ ಅಂತೂ ಬರ್ಬೇಕಪ್ಪ ನಾವ್ ಕೆಲ್ಸ ಮಾಡೋದೇ 6 ಗಂಟೆ ಅದ್ರೊಳ 3 ರಜೆ ಬೇಕು ಸಂಬಳಕ್ಕಿಂತ ಗಿಂಬಳನೇ ಬೇಕು ಇನ್ನು ಕೆಲವೊಬ್ರು ಅಂತಾರ ಅವಿ ನೀನು 12ನೇ ಶತಮಾನದಾಗ ಇದ್ದಿ ನಮ್ ಕಾಲಕ್ಕೂ ಬಂದ್ ಕೇಳಲ್ಲ ಅಂತಾರ 10 ವರ್ಷದಿಂದ ದುಡಿಯಾಗತ್ತೀನಿ ದುಡಿಯಾಗತ್ತೀನಿ ಸಿಗದ್ ಅಷ್ಟೇ ಆಗ್ಯದ ನಮ್ ಪ್ರಕಾರ ಕಾಯಕವೇ ಕೈಲಾಸ ಅಲ್ಲ ಕಾಯಕವೇ ಕೈ ಸಾಲ ಆದಂಗ ಆಗ್ಯದ ಯಾವತ್ತಿದ್ರು ನಾವ್ ಕಷ್ಟ ಪಟ್ಟು ದುಡ್ದಿದ್ದೇ ಕೊನೇ ತನಕ ನಮ್ಮನ್ನ ಕಾಪಾಡೋದು ಕೆಲ್ಸ ಮಾಡೋದಷ್ಟೇ ನಮ್ ಕೆಲ್ಸ ಫಲ ಕೊಡೋದು ಭಗವಂತನದ್ದು ನಾನು ಕೊನೆಯದಾಗಿ ಒಂದ್ ವಿಚಾರನ ಹೇಳ್ತೀನಿ ಈ ವಿಚಾರ ಏನಪ್ಪ ಅಂದ್ರೆ ಇಲ್ಲೊಂದ್ ಕೆಲ್ಸ ಅದ ನೀವ್ ಯಾರು ಬೇಕಾದ್ರೂ ಈ ಕೆಲ್ಸಕ್ ಸೇರ್ಬೋದು ಯಾ ಕೆಲ್ಸ ಅಂತ ಕೇಳಕತ್ತಿರೇನು ಈ ಕೆಲ್ಸಕ್ಕ ನೀವು ಮಲ್ಟಿ ಟಾಸ್ಕಿಂಗ್ ಆಗಿರ್ಬೇಕು ಹೆಂಗಪ್ಪ ಅಂದ್ರೆ ದಿನದ 24 ಗಂಟೆನೂ ಕೆಲ್ಸ ಮಾಡ್ಬೇಕು ವಾರದ 7 ದಿನ ಕೆಲ್ಸ ಮಾಡ್ಬೇಕು ಚಳಿ ಗಾಳಿ ಮಳೆ ಏನು ಅನ್ನಂಗಿಲ್ಲ ಮೈ ಕೈ ನೋವು ಜ್ವರ ಬಂತು ಅನ್ನೋಂಗಿಲ್ಲ ಗಾಣದ ಎತ್ತ ತರ ದುಡಿಬೇಕು ಆಶ್ಚರ್ಯ ಆಗ್ಬೇಡ್ರಿ ನಿಮ್ ಕೆಳಗ 100 ಜನ ಇರ್ತಾರ ಅವರಿಗೆಲ್ಲ ಫೈನಾನ್ಸ್ ಮಿನಿಸ್ಟರ್ ನೀವೇ ಅವ್ರು ಊಟ ತಿಂಡಿ ಕಷ್ಟ ಸುಖ ನೀವೇ ಖುದ್ದಾಗಿ ವಿಚಾರಿಸ್ಬೇಕು ಕೀರ್ತಿ ಅಣ್ಣ ಯಾ ಕೆಲ್ಸ ಅಂತ ಯೋಚನೆ ಮಾಡಾಗತ್ತಿರೇನು ಹೋಗ್ಲಿ ಆ ಕೆಲ್ಸಕ್ಕೆ ಎಷ್ಟ್ ಸಂಬಳ ಇರ್ಬೋದು ಹೇಳ್ರಿ ಅಂದ್ರೆ ನೀನ್ ಹೇಳ್ತಿರೋ ರೇಂಜ್ ಅಲ್ಲಿ ಒಂದ್ 1.5 ಲಕ್ಷ 2 ಲಕ್ಷ ಕೊಡ್ಬೋದೇನ ಇವತ್ತಿನ ರೇಂಜ್ಗೆ ಕಾಕರ ನಿಮ್ ಪ್ರಕಾರ ಎಷ್ಟ್ ಇರ್ಬೋದ್ರಿ ಅಷ್ಟೇ ಇರ್ಬೋದಮ್ಮ ನಾನೇ ಹೇಳ್ತೀನ್ರಿ ಈ ಕೆಲ್ಸಕ್ಕೆ ಇರೋ ಸಂಬಳ 0 ಆಶ್ಚರ್ಯ ಆಯ್ತಾ ಈ ರೀತಿ ದುಡಿಯೋರ್ ಯಾರ ಅದಾರಂತ ಆಶ್ಚರ್ಯ ಆಯ್ತಾ ಅದಾರ ಇಲ್ಲೇ ಅದಾರ ನಮ್ ಜೊತೆನೇ ಅದಾರ ನಮ್ ಬಾಜುನೇ ಅದಾರ ಇಲ್ಲೇ ಅದಾರ ಇಲ್ಲೇ 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 ಯಾರದು ನಮ್ಮೆಲ್ಲರ ತಾಯಂದ್ರು ನಿಮ್ಮೆಲ್ಲರ ತಾಯಂದ್ರು ನಮ್ಮ ತಾಯಂದ್ರು ನಿಮ್ ತಾಯಂದ್ರು ಎಲ್ಲ ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸ ಅನ್ನೋದಕ್ಕೆ ನಿಜವಾದ ಕಾಯಕ ಯೋಗಿ ತಾಯಿ ನನ್ನ ಎಲ್ಲ ಕಾಯಕ ಯೋಗಿಗಳಿಗೆ ಶರಣು ಶರಣಾರ್ಥಿ ಕಾಯಕವೇ ಕೈಲಾಸ ಅನ್ನೋ ಒಂದು ಸಾಲು ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನು ಹೇಳಿದೆ ಆದರೆ ಕೊನೆಯಲ್ಲಿ ಒಂದು ಮಾತು ಹೇಳಿದಲ್ಲ ಅಷ್ಟೆಲ್ಲ ಕೆಲಸ ಮಾಡಿ ಥರ ಫಿನಾನ್ಸ್ ಮಿನಿಸ್ಟರ್ ಥರ ಇದ್ದು ಸಾಕಷ್ಟು ರಾತ್ರಿ ಹಗಲು ಒಂದೇ ಎಲ್ಲ ಕೆಲಸಗಳನ್ನು ಮಾಡಿ ಶೂನ್ಯ ಸಂಪಾದನೆ ಅಂದರೆ ಹಣದ ವಿಚಾರಕ್ಕೆ ಬಂದಾಗ 0 ಸಂಬಳ ತಗೊಳ್ಳೋ ತಾಯಿ ಇದಲ್ಲ ಆ ತಾಯಿಗಿಂತ ದೊಡ್ಡವ್ರ ಪ್ರಪಂಚದಲ್ಲಿ ಯಾರೂ ಇಲ್ಲ ನಿಜವಾಗ್ಲೂ ದೊಡ್ಡ ಮಾತದು ಜಗಣ ನಿಮ್ಮ ಕಡೆಗೆ ಬರ್ತೀನಿ ತುಂಬ ಇಷ್ಟವಾದ ಪಾಯಿಂಟು ಏನಕ್ಕೆ ಮಾತಾಡಿದ್ದು ಬಸವಣ್ಣ ಅವ್ರ ಬಗ್ಗೆ ಹೇಳುದು ಕಾಯಕದಲ್ಲಿ ಕೈಲಾಸ ಕಾಣ್ರಿ ಅಂತ ಅವ್ರಂದ್ರು ಇದ್ರ ಜೊತೆಗೆ 5ನೇ ಶತಮಾನದಲ್ಲಿ ಮೊಹಮ್ಮದ್ ಪೈಗಂಬರ್ರು ಇವತ್ತೇನು ಇಸ್ಲಾಂ ಧರ್ಮನ ಕಂಡಿಡಿದ್ರಲ್ಲ ಅವರು ಕೂಡ ಇದೇ ಮಾತನ್ನ ಹೇಳಿದ್ದು ಅವ್ರ ಹತ್ರ ಯಾರೋ ಒಬ್ಬ ಬಂದು ಭಿಕ್ಷೆ ಕೇಳಕ್ ಬರ್ತಾರೆ ಬಂದಾಗ ಅವರು ಅವ್ರ ಕೈನ ನೋಡ್ತಾರೆ ಎಲ್ಲ ಸಾಫ್ಟ್ ಆಗಿರುತ್ತೆ
ಏನು ಕೆಲಸ ಮಾಡ್ತೀಯಾ ನೀನು ಅಂತ ಕೇಳ್ತಾನೆ ಏನು ಇಲ್ಲ ಅಂತಾನೆ ಅದಕ್ಕೆ ಅವರು ಏನು ಮಾಡ್ತಾರೆ ಅಲ್ಲಿ ಇರೋರಿಗೆಲ್ಲ ಕರೆದು ನೀನೊಂದು ವರ ಕೊಡು ನೀನೊಂದು ವರ ಕೊಡು ನಾಲ್ಕು ವರ ಕೊಟ್ಟುಬಿಟ್ಟು ಇದನ್ನ ಇಟ್ಕೊಂಡು ನೀನು ವ್ಯಾಪಾರ ಶುರು ಮಾಡು ಹೋಗು ಏನು ಮಾಡ್ತೀಯಾ ನೀನು ನೋಡೋಣ ಅಂತ ಅವನು ಕಾಡಿಗೆ ಹೋಗಿ ಕಟ್ಟಿಗೆ ಹೊಡೆದು ಎಷ್ಟೋ ದಿನ ಆದಮೇಲೆ ವಾಪಸ್ ಬಂದು ಪೈಗಂಬರ್ಗೆ ಹೇಳ್ತಾನೆ ನನ್ನ ಕೈ ತುಂಬಾ ದುಡ್ಡಿದೆ ಅಂತ ಅವರು ಆ ದುಡ್ಡನ್ನ ಸರಿಸಿ ನೋಡ್ತಾರೆ ಕೈಯೆಲ್ಲ ತುಂಬಾ ಜಡಗಟ್ಟಿರುತ್ತೆ ಅವಾಗ ಅವರು ಹೇಳಿದ್ರು ನೋಡು ಯಾವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅವನ ಕೈ ತುಂಬಾ ನಾಣ್ಯ ಇರುತ್ತೆ ಅಂತ ಹೇಳಿದ್ರು ಅದೇ ಮಾತನ್ನ ಬಸವಣ್ಣ ಅವರು ಕೂಡ ಹೇಳಿದ್ರು ಕಾಯಕದಲ್ಲಿ ಕೈಲಾಸವನ್ನ ಕಾಣು ಅದರಲ್ಲೇ ಅದ್ಭುತ ಅಂತ ಯಾರಿಗೆ ದುಡಿಮೆ ಅನ್ನೋದು ಬರುತ್ತೆ ಮೈಗೂಡುತ್ತಲ್ಲ ಅವನು ಬೇರೆ ಯಾವ ಚಿಂತೆನೂ ಇರೋದಿಲ್ಲ ಹಾಗೆ ಇದೆಲ್ಲ ಎಲ್ಲಿಂದ ಬರುತ್ತೆ ಬಳುವಳಿ ಅಂದ್ರೆ ತಾಯಿಯಿಂದ ಮಾತ್ರ ಬರಕ ಸಾಧ್ಯ ಬಳುವಳಿ ತಾಯಿ ಎಂಬತ್ತ ಕೋಳು ನೀ ಹೇಳದಲ್ಲ ಪಾಪ ಯಾವ ಕೂಲಿ ಇಲ್ಲದೆ ಕೆಲಸ ಮಾಡ್ತಾಳೆ ಅಂತ ಆ ತಾಯಿ ಯಾರು ಅಂತ ನನಗೆ ನೀನು ಕೇಳಿದ್ರೆ ನಾನು ಹೇಳ್ತೀನಿ ನಮ್ಮ ಹಿಂದಿನ ತಲೆಮಾರು ತಾಯಿಗಳು ಅಂತ ಹೇಳ್ತೀನಿ ಪಾಪ ಇವತ್ತಿನ ತಾಯಿಯಂದಿರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಅವರು ಗಂಡನ ಸರಿಸಮಾನಾಗಿ ಅವರು ಕೆಲಸ ಮಾಡ್ತಿರ್ತಾರೆ ಇವತ್ತು ಗಂಡನಿಗೆ ಒಂದು ಕಪ್ಪು ಕಾಫಿ ಕೊಡಬೇಕು ಅಂತಂದ್ರೆ ಮಾಡ್ಕೊಂಡು ಕುಡೀರಿ ತಗೊಳ್ಳ್ರಿ ಅಲ್ಲಿ ಇಟ್ಟಿದ್ದೀನಿ ನೋಡ್ರಿ ಅಂತಲೇ ಹೇಳಬೇಕು ಆ ಥರ ಸ್ಥಿತಿ ಇದೆ ಯಾಕಂದ್ರೆ ಅವರು ದುಡಿತಾರೆ ಇವರು ದುಡಿತಾರೆ ಅದೆಲ್ಲ ಆ ಅಮ್ಮಂದಿರು ಬಿಟ್ಟೋದ್ರು ನನಗಂತೂ ನಮ್ಮಮ್ಮ ನನ್ನ ಕಣ್ಣು ಮುಂದೆನೇ ಇದ್ದಾಳೆ ಏನು ಬೆಳಗ್ಗೆ ಒಂದು ತಪ್ಪಲೆ ತುಂಬ ಕಾಫಿ ಕಾಸ್ಬಿಟ್ಟು ಎಲ್ಲ ಮಕ್ಕಳು ಗಂಡಂದಿರ ಸುತ್ತಲೂ ಕೂರಿಸ್ಕೊಂಡು ಎಲ್ಲ ಮಗದು ಕೊಟ್ಟು ಎಲ್ಲರಿಗೂ ಕೂಡಿಸಿ ಅವತ್ತಿನ ದಿನ ಏನು ಮಾಡಬೇಕು ನಿನ್ನೆ ನೀನೇನು ವ್ಯವಹಾರ ಮಾಡಿದೆ ಮಕ್ಕಳಿಗೇನು ಫೀಸ್ ಕಟ್ಟಬೇಕು ಅವ್ರೇನು ಮಾಡ್ತಿದ್ದಾರೆ ಮೊನ್ನೆ ನೋಡಿ ಇವ್ನು ಹಿಂಗೆ ಮಾಡ್ದ ಇದು ಒಂದು ತಾಯಿ ಶಕ್ತಿ ಕೂತ್ಕೊಂಡು ಗುಡ್ಡೆ ಹಾಕ್ಕೊಂಡು ಮಕ್ಕಳನ್ನ ಗಂಡನ್ನ ಕೂತ್ಕೊಂಡು ಕಂಟ್ರೋಲಲ್ಲಿ ಇಟ್ಟುಕೊಂಡು ಇದಕ್ಕೆ ಅದಕ್ಕೆ ನಂಗೆ ತುಂಬ ಹೆಮ್ಮೆ ಏನು ಅಂದರೆ ಎಲ್ಲರೂ ಅನ್ಕೋಬೋದಪ್ಪ ಏನೋ ನಾವೆಲ್ಲ ಭಾಳ ದೊಡ್ಡ ಶ್ರೀಮಂತಿಕೆ ಫ್ಯಾಮಿಲಿನಲ್ಲಿ ಬಂದಿವಿ ಅಂತ ಏನಿಲ್ಲ ಒಂದು ಹಸು ಕಟ್ಟಿದ್ಲು ಅಷ್ಟೇ ನಮ್ಮಮ್ಮ ಒಂದು ಸಣ್ಣ ನಮ್ಮಪ್ಪ ರಾಜಮಿಲ್ನಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು ಅವರು ನಮಗೆ ಕಾಯಕದ ಬಗ್ಗೆ ಕಲಿಸ್ಕೊಟ್ರು ಅದಕ್ಕೆ ನೋಡಿ ನಾವು ಇವತ್ತು ಈ ಸಿಂಹಾಸನದ ಮೇಲೆ ಕೂತ್ಕೊಂಡ ಥರ ಆಗಿದೆ ಯಾವ ಕಾಯಕನ ಆರಾಧನೆ ಮಾಡೋದಕ್ಕೋಸ್ಕರ ಎಲ್ರಿಗೂ ಇದೆ ಯಾರು ಕಾಯಕ ಮಾಡ್ತಾರೆ ಡೆಫಿನೆಟ್ ಆಗಿ ಅವ್ರು ಸಿಂಹಾಸನದ ಮೇಲೆ ಕೂತ್ಕೋತಾರೆ ಯಾರು ಕಾಯಕ ಮಾಡ್ದಂಗೆ ಬೇರೆ ಮಾಡ್ತಿರ್ತಾರೆ ಅವ್ರ ಸ್ಟೋರಿ ಮಾತಾಡ್ಕೊಂಡೇ ಇರ್ತಾರೆ ಜೀವನದಲ್ಲಿ ಯಾವತ್ತೂ ಮುಂದೆ ಬರೋಕ್ಕಾಗಲ್ಲ ವಂಡರ್ಫುಲ್ ಆಗಿ ಹೇಳಿದೆ ನೀನು ಅಮ್ಮ ಎಂಬತಕ್ಕದ್ದು ಮತ್ತೆ ಕಾಯಕ ಇದು ಎರಡಿದೆಯಲ್ಲ ಇವತ್ತು ನಿಜವಾಗ್ಲೂ ಈ ಸಮಾಜಕ್ಕೆ ಬೇಕಾಗಿರೋ ಮುಖ್ಯವಾದಂಥದ್ದು ಇದೇನೆ ಕಾಯಕ ಎಂಬತಕ್ಕದ್ದು ನಿಜವಾಗ್ಲೂ 100% ಇಸ್ ಅ ಬ್ಯೂಟಿಫುಲ್ ವರ್ಡ್ ಬಸವಣ್ಣ ಇಸ್ ನಾಟ್ ಆರ್ಡಿನರಿ ಮ್ಯಾನ್ ಅವ್ರು ಎಂತ ಪೀಳಿಗೆಯಲ್ಲಿ ಬಂದ್ರು ಅಂದ್ರೆ ಅವಾಗ ಧರ್ಮಯುದ್ಧಗಳು ಆಗೋಯ್ತು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ಹೇಳಿ ಅವತ್ತಿನ ದಿನ ದೊಡ್ಡ ವಾರ ಆಯ್ತು ಅದರಿಂದ ಸಿಡಿದು ಎದ್ದೀಚೆ ಬಂದ್ರು ಅವರು ಯಾಕೆ ಬಂದ್ರು ಅಂದ್ರೆ ನೋಡಿ ಇವತ್ತು ಹೇಳ್ತಾರೆ ಸಾಮಾಜಿಕ ನ್ಯಾಯ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ತಾರಲ್ಲ ಇವತ್ತು ಮಾತಾಡೋರು ಯಾರು ಇವತ್ತು ನ್ಯಾಯ ಕೊಡ್ತಾ ಇಲ್ಲ ಅವತ್ತು ಬಸವಣ್ಣ ಅವರು ಅವನು ಯಾವ ಕೀಳುಜಾತಿಯವನೋ ಮೇಲ್ಜಾತಿಯವನೋ ಎಲ್ಲರನ್ನ ಸೇರಿಸಿ ಅನುಭವ ಮಂಟಪ ಅನ್ನೋ ಒಂದು ಜಾಗದಲ್ಲಿ ಕೂರಿಸಿ ಅವರಿಗೆ ಅವ್ರ ವಿದ್ಯೆನ ಅವರ ಜ್ಞಾನವನ್ನು ದಾರಿ ಎರೆದು ದೊಡ್ಡ ಕ್ರಾಂತಿ ಮಾಡಿದ್ರು ಇವತ್ತು ಆ ಸಾಮಾಜಿಕ ನ್ಯಾಯನೇ ಇವತ್ತು ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಇವತ್ತು ಏನು ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಇದೆ 12ನೇ ಶತಮಾನದಲ್ಲಿ ಅವ್ರು ಏನು ಮಾಡಿದ್ರು ಅದೇ ಇವತ್ತು ನಾವು ಮಾಡ್ತಾ ಇರೋವಂಥದ್ದು ಸಾಮಾಜಿಕ ನ್ಯಾಯ ಗೊತ್ತಾಯ್ತು ಅಂಥ ಬಸವಣ್ಣ ಆಡಿದ ಒಂದೊಂದು ಮಾತು ಮುತ್ತುಗಳಂತೆ ಸಾವಿರಾರು ವರ್ಷ ಬಾಳುವಂಥ ಮಾತುಗಳೇ ಅದಕ್ಕೆ ಇವತ್ತು ನಾನು ಏನೇ ಇದ್ರೂ ಕೂಡ ನಾನು ಅವರ ಎಂಥ ಅನುಯಾಯಿ ಅಂದರೆ ನಾನು ಇವತ್ತು ಕೂಡ ನಾಚಿಕೆ ಪಟ್ಕೊಳ್ಳಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ವಿಭೂತಿ ಹೆಂಗಿಡ್ತೀನಿ ಗೊತ್ತಾ ನಾನು ಅದ್ಭುತವಾಗಿ ಇಡ್ತೀನಿ ಇವತ್ತಿನ ತಲೆಮಾರು ಆಲ್ ಪುಟಿಂಗ್ ಪೇಂಟ್ ವಾಟ್ಸ್ ನೋನ್ಸ್ ಹಿಂಗೆಲ್ಲ ಅಣಗಿಸೋರು ಇದ್ದಾರೆ ನನ್ನ ನಾನು ಕೇರೇ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಸಂಸ್ಕೃತಿ ಆ ಮಾನ್ಯರು ನಮ್ಗೆ ಏನು ಕಲಿಸ್ಕೊಟ್ಟಿದ್ರು ಅದೇ ಅದನ್ನು ಇಟ್ಕೊಂಡೆ ಆನಂದವಾಗಿ ನಮ್ಮ ಕಾಯಕವನ್ನು ನಾವು ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿದ್ವಿ ಸ್ಟಾರ್ಟೆಡ್ ಫ್ರಮ್ ಝೀರೋ ಟುಡೇ ಐ ಆಮ್ ಇನ್ 100 ಓನ್ಲಿ ಬಿಕಾಸ್ ಆಫ್ ಕಾಯಕ 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 ನೀವಿಡುವ ಕುಂಕುಮ ಜೊತೆಯಲ್ಲಿ ನೀವು ಸಾಕಷ್ಟು ವರ್ಷಗಳ ಕಾಲ ನಿಮ್ಮ ತಾಯಿಯವರ ಮಂಗಲ್ಯನ ಇಟ್ಕೊಂಡಿದ್ರಿ ಇಲ್ಲಪ್ಪ ಈಗಲೂ ಇದೆ ಇಲ್ಲೇ ಇದೆ ಜೊತೆಯಲ್ಲಿ ನಿಮ್ಮ ಟ್ಯಾಟು ಅಮ್ಮನ ಟ್ಯಾಟು ಕೈ ಟ್ಯಾಟೂನು ಇದೆ ನಾನು ಅವಳು ಟೆಲ್ಯೂ ಒನ್ ಥಿಂಗ್ ತುಂಬಾ ಜನ ಯಾಕೆ ಅಂತ ಅಂದ್ರೆ ನನ್ನ ತಾಯಿ ನನಗೆ ಕಲಿಸ್ಕೊಟ್ಟಂಥ ಸಂಸ್ಕೃತಿಗಳು ಎಲ್ಲ ಆಧ್ಯಾತ್ಮಿಕವಾಗಿರುವಂಥ ಜಾಗದಲ್ಲೇ ನಾನು ಇವತ್ತು ಇರೋದು ಎಲ್ಲರೂ ಅನ್ಕೊಬೋದು ಸ್ವಾಮೀಜಿಗಳಾಗ್ತಾರೆ ಇನ್ನೊಬ್ರು ಆಗ್ತಾರೆ ಮತ್ತೊಬ್ರು ಆಗ್ತಾರೆ ಇಲ್ಲಿ ನೋಡಿ ನನ್ನ ಮಮ್ಮನ ತಾಳಿ ಇವತ್ತು ಆಗ್ತೀನಿ ಇದು ನಮ್ಮ ಯಾಕೆ ಅಂದರೆ ಅವಳು ಕಾಲುವಾಗಬೇಕಾದ್ರೆ ನಾನು ಕೊಟ್ಟಿದ್ದೆ ನೋಡಯ್ಯ 52ನೇ ಇಸವಿಯಲ್ಲಿ ನಿಮ್ಮ ಅಪ್ಪ ನನಗೆ ಕಟ್ಟಿದ್ದಪ್ಪ ಇದು ನನಗೆ ಯಾಕೋ ಭಗವಂತ ಕರೀತಾ ಇದ್ದಾನೆ ಓದಬೇಕು ಅಂತ ನಾವು ಹೋದ ಮೇಲೆ ನಿನ್ನ ಹತ್ರ ಇರಲಿ ಮಗನೇ ಅಂತ ನೀವು ಅಮ್ಮನ ಜೊತೆ ಕಳೆದಂತಹ ಯಾವ್ದಾದ್ರೂ ಒಂದು ಕ್ಷಣ ನೆನಪು ಸಾವಿರ ಇದಾವೆ ಒಂದು ಸಾವಿರ ಇದಾವೆ ಇರ್ಲಿ ಬಿಡಿ ಅವ್ರ ಆತ್ಮ ಚೆನ್ನಾಗಿರ್ಲಿ ದಯಮಾಡಿ ಎಲ್ಲರೂ ಅಮ್ಮಂದಿರ್ನ ಇಲ್ಲ ಇವತ್ತು ನೀವು ಒಂದು ಮಾತು ಹೇಳ್ತಾ ಇದ್ರಿ ಜಗಣ್ಣ ಇವತ್ತಿನ ತಾಯಂದ್ರಿಗೂ ಅವತ್ತಿನ ತಾಯಂದ್ರಿಗೂ ಸಾಕಷ್ಟು ವ್ಯತ್ಯಾಸ ಇತ್ತು ಅಂತ ಸಾಕಷ್ಟು ಜನ ತಾಯಂದ್ರು ಈ ಕಾರ್ಯಕ್ರಮ ನೋಡ್ತಿರ್ತಾರೆ ಅವರಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ ಆಗಲಿ ನಿಮ್ಮ ತಾಯಿಯ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ನಾಯಕರು ಅವರು ಜೀವನವನ್ನು ತಮ್ಮ ವಂಶಕ್ಕೋಸ್ಕರ ಮೀಸಲಾಗಿಟ್ಟಿದ್ರು ಅವರನ್ನು ಅವ್ರ ಕನಸೇ ಅದು
ಏನು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವರು ಸತ್ಪ್ರಜೆಗಳಾಗಬೇಕು ಅದ್ಭುತವಾಗಿ ಬೆಳಿಬೇಕು ಈ ಸಮಾಜದಲ್ಲಿ ಅವರು ಓದ ಮೇಲೂ ಸತ್ತ ಮೇಲೂ ಬದುಕಬೇಕು ಅಂತ ಮಕ್ಕಳನ್ನು ನಾನು ತಯಾರು ಮಾಡಬೇಕು ಅನ್ನೋದು ಅವರ ಕರ್ತವ್ಯ ವಿದ್ಯೆ ಇರಲಿಲ್ಲ ವಿದ್ಯಾವಂತರು ಸೈನ್ ಮಾಡಕ್ಕೆ ಬರ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ಅವರ ತಲೆಮಾರುಗಳಲ್ಲಿ ಹೇಳ್ಕೊಟ್ಟಂತ ಅಡಿಗೆಗಳು ಗೊತ್ತಿತ್ತು ಅಷ್ಟೇ ಇವತ್ತು ನೋಡಿ ನನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಯಾವ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ನಾನು ಫಾರಿನ್ಗೆ ಹೋಗಲ್ಲ ರೀ ನಾನು ಯಾಕೆಂದರೆ ನನ್ನ ಊಟ ಸಿಗಲ್ಲ ನನಗೆ ಇವತ್ತು ಉಪ್ಸಾರು ಮುದ್ದೆ ಸೊಪ್ಪು ಇವೇ ತಿನ್ನೋದು ನಾನು ಯಾರು ಸಾಮಾನ್ಯನಾಗಿರ್ತಾನೆ ಅವನು ಅಸಾಮಾನ್ಯವಾಗಿ ಬೆಳೀತಾನೆ ಯಾರು ನಾನು ಅಸಾಮಾನ್ಯನಾಗಿದ್ದೀನಿ ಅಂತ ತೋರ್ಪಡಿಸ್ಕೊತಾನೆ ಅವನು ತೃಣಕ್ಕೂ ಸಮಾನಾದಂಥ ಸಾಮಾನ್ಯನಾಗೇ ಸತ್ತೋಗ್ಬಿಡ್ತಾನೆ ತಾಯಿ ನಿಷ್ಕಲ್ಮಶವಾಗಿರತಕ್ಕಂಥ ಅದ್ಭುತವಾದ ದೇವರು ಈ ವಿಶ್ವ ಹೋದರೂ ತಾಯಿ ಎಂಬ ದೇವರು ಉಳದೇ ಉಳಿತಾಳೆ ಅದು ನಾನು ಚೆನ್ನಾಗಿತ್ತು ಲಾಸ್ಟಲ್ಲಿ ಹೇಳಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ತುಂಬ ಅದ್ಭುತವಾಗಿ ಹೇಳಿದ್ರಿ ಜಗಣ್ಣ ಕಾಕಾರೆ ತಾರೆ ಸಾವಿರ ಸೇರಿ ಚಂದ್ರನಿಗೆ ಸಾಟಿಯೇ ತಾಯಿ ಎಂಬ ದೈವಕ್ಕೆ ಬೇರೇನು ಸಾಟಿಯೇ ಆಹಾ ಮಾತೃಭೂಮಿ ಅಂತಕ್ಕಂಥ ಚಲನಚಿತ್ರದಲ್ಲಿ ಈ ಹಾಡು ಆಗಿನ ಕಾಲಕ್ಕೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಹಾಡು ನಮಗೂ ಕೂಡ ನಮ್ಮ ತಾಯಿ ಪ್ರಭಾವನೇ ಜಾಸ್ತಿ ಇದೆ ನಮ್ಮ ಇವತ್ತೇನಾದರೂ ನಾನು ಸಾಹಿತ್ಯದಲ್ಲಿ ಆಸಕ್ತಿ ವಹಿಸಿದರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ ಅವಳು ಓದ್ತಿರ್ತಕ್ಕಂಥ ಕಾದಂಬರಿ ನನಗೆ ಕೊಟ್ಟು ನಿಂಗೆ ಶಾಲೆ ಓದ್ ತಲೆ ಹತ್ತಲ್ಲ ಕಾದಂಬರಿ ಓದು ಅಂತ ನನಗೆ ನಮ್ಮಪ್ಪನ ವಿರೋಧ ಕಟ್ಕೊಂಡು ನನಗೆ ಸಾಹಿತ್ಯ ಓದೋದು ಕಲಿಸಿದ್ದು ಸಂಗೀತ ಕಲಿ ಅಂತ ಕೊಳಲು ಕಲಿಸೋದಕ್ಕೆ ಪ್ರೇರೇಪಣೆ ನಮ್ಮ ತಂದೆ ಟೈಪಿಂಗ್ ಕಲಿ ಅಂತ 20 ರೂಪಾಯಿ ಕೊಟ್ಟಿದ್ರು ನನಗೆ ಟೈಪಿಂಗ್ ಇಷ್ಟ ಇರಲಿಲ್ಲ ನಮ್ಮ ತಾಯಿ ಕೊಳಲು ಕಲಿತೀನಮ್ಮ ಅಂದು ಹಚ್ಚು ಅಂದ್ಲು 20 ರೂಪಾಯಿ ಕೊಟ್ಟು ಟೈಪ್ ಬಂದು ಬಂದರೂ ಕೊಳಲು ಬಾರಿಸೋದಕ್ಕೆ ಶುರು ಮಾಡಿದ್ರು ಈ ಥರ ಇವತ್ತು ನಾನು ನಮ್ಮ ತಂದೆಗಿಂತ ಹೆಚ್ಚಾಗಿ ನಮ್ಮ ತಾಯಿ ಜ್ಞಾಪಿಸ್ಕೊಳ್ತೀನಿ ಅಂದರೆ ನಿನ್ನ ಹವ್ಯಾಸಕ್ಕೆ ತಕ್ಕಂತೆ ನೀನು ಜೀವಿಸು ಅಂದ್ಲು ಅದೇನೋ ನನ್ನ ಸುದೈವ ಅವಳ ಆಶೀರ್ವಾದ ನನ್ನ ಹವ್ಯಾಸನೇ ನನ್ನ ಉದ್ಯೋಗ ಆಯಿತು ನಾನು ಈ ವಿಷಯದಲ್ಲಿ ಪುಣ್ಯಶಾಲಿ ಕಾಯಕ ಕೈಲಾಸ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ಲು ಅಮೂಲ್ಯ ಯಾಕೆ ನಮ್ಮದೆಲ್ಲ ಉತ್ತರ ಕರ್ನಾಟಕ ಏನಿದೆ ಅದು ಶರಣರ ನಾಡು ಕಾಯಕವೇ ಕೈಲಾಸದ ನಾಡು ಕಾಯವನ್ನು ಕಷ್ಟಕ್ಕೀಡು ಮಾಡಿದ್ರೆ ಕೈಲಾಸ ಖಂಡಿತ ಅನ್ನೋದೇ ಕಾಯಕವೇ ಕೈಲಾಸ ಈ ವಿಷಯದಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ಲು ಅಮೂಲ್ಯ ಭಾಳ ಫೈನ್ ಅಮ್ಮ ಕಾಯಕವೇ ಕೈಲಾಸ ಅನ್ನೋದ್ರ ಬಗ್ಗೆ ನಿಮ್ಮ ವಿಚಾರಧಾರೆಗೆ ಹೆಚ್ಚ ಥ್ಯಾಂಕ್ ಯು ಹಾಂ ಮಿಸ್ಟ್ರೆ ನೀವು ಸಾಹಿತ್ಯವನ್ನು ಬರೆಯುತ್ತಿದ್ದಂತಹ ಸಂದರ್ಭ ಅಂದರೆ ಆರಂಭದಲ್ಲಿ ಬರೀತಿದ್ದಂಥ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಒಂದು ಸಾಹಿತ್ಯ ಬರೆದು ನಿಮ್ಮ ಅಮ್ಮಂಗೆ ತೋರಿಸಿ ಅಮ್ಮ ಇದು ಹೆಂಗಿದೆ ಹೇಳು ಅಂದಾಗ ಅವರ ಅಭಿಪ್ರಾಯಗಳು ಹೆಂಗಿರ್ತಿತ್ತು ಆ ಥರದ್ದಾಗಿದೆಯಾ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಪ್ರಾಬ್ಲಮ್ ಅಂದರೆ ಎರಡೆರಡು ಸಾಹಿತಿಗಳನ್ನು ಹೇಗಬೇಕಾಯ್ತು ನನ್ನ ತಂದೆಯೂ ಸಾಹಿತಿ ಮತ್ತು ನನ್ನ ಅಮ್ಮ ನನಗಷ್ಟೇ ಅಲ್ಲ ನನ್ನ ತಂದೆಗೂ ತಾಯಿಯಾಗಿದ್ದರು ಅವರು ಅದು ನನಗೆ ಭಾಳ ದೊಡ್ಡ ವಿಷಯ ಅಂತ ಅನಿಸ್ತು ಯಾಕಂದರೆ ನಮ್ಮ ತಂದೆ ಕೂಡ ಮೇಷ್ಟ್ರಾಗಿದ್ದರು ಪ್ರಾಣೇಶ್ವರ ತಂದೆಯವ್ರ ಥರನೇ ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಅವ್ರಿಗೆ ವ್ಯವಹಾರ ಜ್ಞಾನ ಇರಲಿಲ್ಲ ಬರೀ ಓದೋದು ಬರೆಯೋದು ಶಾಲೆಗೆ ಹೋಗಿ ಪಾಠ ಮಾಡೋದು ಏನು ಅವ್ರಿಗೆ ಏನು ಗೊತ್ತಿಲ್ಲ ಯಾರಾದರೂ ಬೇರೆ ಊರಿಗೆ ಏನಾದರೂ ಒಂದು ಭಾಷಣ ಕಡಿದ್ರೆ ಅವ್ರ ಕಿಸೆಯಲ್ಲಿ ಟಿಕೆಟಿಗೆ ಇಷ್ಟು ಅಂತ ಕಿಸೆಯಲ್ಲಿ ದುಡ್ಡು ನಮ್ಮ ಅಮ್ಮ ಹಾಕಿ ಆ ಥರ ಅಂದರೆ ಇಷ್ಟು ಇದು ಬರ್ತದೆ ಟಿಕೆಟಿಗೆ ಆಮೇಲೆ ಅಲ್ಲಿ ವಾಪಸ್ ಟಿಕೆಟಿಗೆ ಇಷ್ಟು ಆ ಥರ ಅಂದರೆ ಅಷ್ಟರ ಮಟ್ಟಿಗೆ ಮುಗ್ಧರಾಗಿದ್ದರು ನಮ್ಮ ತಂದೆ ಮತ್ತು ಅಷ್ಟೇ ಅದ್ಭುತ ಪ್ರಖರವಾದ ಕಾರಂತರ ಥರ ಭಯಂಕರವಾದ ಚಿಂತಕರು ಕನ್ನಡದಲ್ಲಿ ಭಾಳ ಬರೆದವರು ಅವರು ಅವರನ್ನು ನೋಡಿಕೊಂಡವರು ನಮ್ಮ ತಾಯಿ ಅದು ಒಂಥರ ಮಜಾ ಇರ್ತದೆ ಊರಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಯಾರು ಈ ಥರ ನೋಡ್ಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ಒಂದು ಅಪಪ್ರಚಾರ ಆಗ್ಬಿಡ್ತದೆ ಗೌರೀಶ್ ಮಾಸ್ಟರ್ ಭಾಳ ಒಳ್ಳೆಯವರು ಅವರು ಮಿಸ್ಸೆಸ್ಸೇ ಸ್ವಲ್ಪ ಕಿರಿಕಿರಿ ಇದು ಎಲ್ಲ ಕಡೆಗೂ ಆಗ್ಬಿಡುತ್ತೆ ಯಾಕಂದರೆ ಅದು ಮ್ಯಾನೇಜ್ಮೆಂಟ್ ಯಾರು ಮಾಡ್ತಿರ್ತಾರಲ್ಲ ಅವರಿಂದಾಗಿ ಇವರಾಗಿರ್ತಾರೆ ನಮ್ಮ ತಾಯಿಯಿಂದಾಗೇ ನಮ್ಮ ತಂದೆ ಆಗಿದ್ದು ಈಗ ನನ್ನ ಬರವಣಿಗೆಗೂ ಹಾಗೆ ಅವರು ನನಗೆ ಹೇಳೋರು ಏ ಬಾಲವಿಹಾರಕ್ಕೆ ಬರೆದು ಕಳಿಸು ಏನಾದರೂ ಅಂತ ನನ್ನ ಮೊದಲ ಲೇಖನ ನಾನು ಸ್ಕೂಲಲ್ಲಿದ್ದಾಗ ಬರೆದಿದ್ದೆ ಅದು ನಮ್ಮ ಮನೆಯ ಪೇರಲ ಗಿಡ ಅಂತ ಅಂದರೆ ವಸ್ತುಗಳು ಅಂದರೆ ಅವರೇ ಹೇಳಿದ್ರಿ ಪೇರ್ಲ ಗಿಡ ಇದೆಯಲ್ಲ ಪೇರ್ಲ ಹಣ್ಣಾಗಿದೆಯಲ್ಲ ಇದ್ರ ಬಗ್ಗೆ ಪೇರ್ಲ ಹಣ್ಣು ಅಂದರೆ ಇದು ನಿಮ್ಮ ಕಡೆ ಸೀಬೆಹಣ್ಣು ಅದ್ರ ಬಗ್ಗೆ ಯಾಕೆ ಬರೀಬಾರ್ದು ಅಂತ ಅಂದರೆ ಕತೆ ಅಂದರೆ ಇದ್ರ ಬಗ್ಗೆ ಬರೀಬೇಕು ಅದ್ರ ಬಗ್ಗೆ ಸೊ ನಾನು ಬರೀ ನನ್ನ ಮನೆ ಪೇರಲ ಗಿಡ ಅಂತ ಬರೆದೆ ಇದು ಹಿಂಗಿದೆ ಹಾಗಿದೆ ಅದು ಯಾರೋ ಕೊಟ್ಟಿದ್ದು ಹಿಂಗೆ ಬೆಳೀತು ಈಗ ಹಣ್ಣಾಯಿತು ಫಸ್ಟ್ ಹಣ್ಣು ತೆಗೆದು ನಾವು ಯಾರ್ಯಾರು ತಿಂದ್ವಿ ಯಾರಿಗೆ ಕೊಟ್ವಿ ಅದೆಲ್ಲ ಬರೆದೆ ಅದು ಸುಧಾದಲ್ಲಿ ಬಂತು ನನಗೆ ನಮ್ಮ ಮಕ್ಕಳಿಗೆ ಅದೆಲ್ಲ ವಿಶೇಷ ಅನಿಸ್ತಿರೋದಿಲ್ಲ ಯಾಕಂದರೆ ಈ ಅಹಂಕಾರ ಅನ್ನೋದು ಬೆಳೆದಿರೋದಿಲ್ಲ ಸಣ್ಣಿರುವಾಗ ಹಾಂ ಈ ಮಕ್ಕಳೆಲ್ಲ ಯಾಕೆ ಖುಷಿಯಾಗಿದ್ದಾರೆ ಅಂದರೆ ಅವರಲ್ಲಿ ಈಗ ಇಲ್ಲವೇ ಇಲ್ಲ ಅದು ದೊಡ್ಡಾಗ್ತಾ ಆಗ್ತಾ ಅಹಂಕಾರ ಸಮಾಜ ತುಂಬುತ್ತೆ ಅವರಲ್ಲಿ ಸೊ ನಮ್ಮಲ್ಲಿ ನನಗದು ಖುಷಿ ಇಲ್ಲ ಬಟ್ ನಮ್ಮ ಅಮ್ಮ ಎಷ್ಟು ಖುಷಿಪಟ್ಟರು ಅಂದರೆ ಮನೆ ಮನೆಗೆಲ್ಲ ಹೋಗಿ ತೋರಿಸಿ ಕಾಫಿ ಎಲ್ಲ ಮಾಡಿದ್ರು ಅಂದರೆ ನಮ್ಮ ಮನೆಯಲ್ಲಿ ಸಾಹಿತ್ಯ ನನಗಾಗಲಿ ಈವನ್ ನಾನು ಬಾಂಬೆಗೆ ಹೋಗಿ ಕೆಲಸಕ್ಕೆ ಬಾಂಬೆ ಅಂದ್ಕೊಳ್ಳೆ ಮತ್ತು ಕಾಯಕದ ಕೈಲಾಸ ಅಮ್ಮ ಅದು ನನಗೆ ಭಾಳ ದೊಡ್ಡ ವಿಷಯ ನೀನು ಕಾಯಕದ ಕೈಲಾಸ ಅಂದಾಗ ನಾನು ಗೋಕರ್ಣದವನು ಅಲ್ಲಿ ಕೈಲಾಸವೇ ಕಾಯಕ ಅಲ್ವಾ ಗೋಕರ್ಣದಲ್ಲಿ ಕೈಲಾಸವೇ ಕಾಯಕ ಮುಂಬೈಗೆ ಹೋಗು ನೀನು ಕೆಲಸ ಹುಡುಕು ಅಂತ ಕಳಿಸಿದ್ದಿದೆಯಲ್ಲ ಅದು ದೊಡ್ಡದಾದ ಒಂದು ದೊಡ್ಡ ಕೊಡುಗೆ ಅದು ಒಂದು ನಮ್ಮ ಬದುಕು ಕಟ್ಕೊಳ್ಳೋದಿದೆಯಲ್ಲ ಮುಂಬೈ ಅಂತ ಊರಲ್ಲಿ ಕಾಯಕದ ಕೈಲಾಸದಲ್ಲಿ ಅದಕ್ಕೆ ಸ್ಫೂರ್ತಿ ಮತ್ತೆ ನನ್ನ ಅಮ್ಮ ನೋಡಮ್ಮ ಕಾಯಕದ ಕೈಲಾಸದ ಬಗ್ಗೆ ಮಾತಾಡಿದಾಗ ಎಲ್ಲ ಅಮ್ಮಂದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಾವು ಅಂದರೆ ಅದು ನಿಜವಾಗಿ ಅದಕ್ಕಾಗಿ ನಾನು ಮತ್ತೆ ಕಾರಂತರ ಆದಿಸಿ ಹೇಳಿದ್ದನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ ಎಲ್ಲರೂ ನಾನು ನೆನಪಿರ್ಬೇಕು ನಿಮಗೆ ಅಜ್ಜಿ ಕತೆ ಅಂತ ಹೇಳ್ತೀವಿ ಅಜ್ಜನ ಕತೆ ಇಲ್ಲ ಯಾಕೆ
ಯಾಕೆ ಅಂದ್ರೆ ಕತೆ ಹೇಳೋಕೆ ಅಜ್ಜಿ ಮಾತ್ರ ಉಳ್ಕೊಂಡಿದ್ಲು. ಯಾಕೆ ಉಳ್ಕೊಂಡ್ಲು ಅಂತಂದ್ರೆ ಕಾಯಕದಲ್ಲಿ ಇದ್ಲು ಅವಳು. ಕೆಲಸ ಅವಳಿಗೆ ರಿಟೈರ್ಮೆಂಟ್ ಇರಲಿಲ್ಲ. ಎಲ್ಲ ಪುರುಷಾವತಾರಿಗಳಿಗೆಲ್ಲ ರಿಟೈರ್ಮೆಂಟು, ಆದರೆ ಸ್ತ್ರೀಗೆ ರಿಟೈರ್ಮೆಂಟೇ ಇಲ್ಲ, ರಿಟೈರ್ಮೆಂಟ್ ಬೆನಿಫಿಟ್ಟು ಇಲ್ಲ. ಅದಕ್ಕಾಗಿ ಅವಳು ಅನುಭವಗಳನ್ನು ಹೇಳೋದಕ್ಕೆ ಉಳ್ಕೊಂಡಂಥ ಒಬ್ಬ ಮನುಷ್ಯ ಪ್ರತಿನಿಧಿ ಆಗಿಬಿಟ್ಲು ಅವಳು. ಈಗ ನವರಸ ನಾಯಕ, ನವರಸ ಇಲ್ಲಿಂದ ಬಂತದ್ದು. ಅದು ಒಂದೊಂದೇ ಅಂಗಡಿ ಹೋಗಿ ತಗೊಂಬಂದ್ರೆ ಅರ್ಧ ಕಿಲೋ ಈ ರಸ ಕೊಡಿ, ಪಾವು ಕಿಲೋ ಆ ರಸ ಕೊಡಿ ಅಂತ ಬದುಕಿನ ಜೀವಿಗಳ ಜೊತೆಗೆ ಒಡನಾಡಿ ಅವರು ಅದನ್ನು ಪಡೆದರು. ಅದೇ ರೀತಿ ಈ ತಾಯ್ತನ ಅನ್ನೋದು ಕೂಡ ಅದು ಎಲ್ಲರಿಗೂ ಅನ್ವಯವಾಗುವಂಥ ಒಂದು ಮಾತೃ ತತ್ವ. ಅದು ಸ್ತ್ರೀ ತತ್ವ ಹೌದು, ಬಟ್ ಎಲ್ಲ ಜೀವಿಗಳಿಗೂ ಅನಿವಾರ್ಯವಾಗಬೇಕಾದ್ದು. ಅದಿದ್ರೆ 90% ಆಫ್ ನಮ್ಮ ಸಮಾಜವನ್ನು ಆವರಿಸುವ ಎಲ್ಲ ಪಿಡುಗುಗಳು ಹೋಗಿಬಿಡ್ತವೆ. ತಾಯಿ ಅಥವಾ ಅಮ್ಮ ಅಂತ ನೆನಪಾದ ಕೂಡಲೆ ಒಂದು ಸಾಲು ನೆನಪಾಗುತ್ತೆ ಅಂತಂದ್ರೆ ಏನು ನೆನಪಾಗುತ್ತೆ? ಇಲ್ಲ ಅಮ್ಮ ಆಸೆ, ಅದು ಏನು ಹೇಳೋಕ್ಕೆ ಆಗಲ್ಲ. ಅದು ಅದೊಂದು ಅನುಭೂತಿ. ಅದು 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 ಹೇಳಿದಷ್ಟು ಸಿಂಪ್ಲಿಫೈ, ಸರಳೀಕೃತ ಆಗಿಬಿಡುತ್ತದು. ಇಷ್ಟೇನಾ 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 ಅನಿಸ್ಬಿಡುತ್ತೆ. ಅಂದರೆ ನನಗೆ ಏನೋ ಸಾಲು ಹೊಡಿತಾ ಇಲ್ಲ ಅಂತ ನಾನು ಇದನ್ನು ಹೊಡಿತಾ ಇಲ್ಲ. ಇಲ್ಲ ಭಾಳ ಕಷ್ಟ, ಅದಕ್ಕಾಗಿ ನಾನು ಅಮ್ಮನ ಬಗ್ಗೆ ಪದ್ಯನೇ ಬರೆದಿಲ್ಲ. ನಾನು ಅಮ್ಮನ ಬಗ್ಗೆ ಸಾಮಾನ್ಯವಾಗಿ ಒಬ್ಬ ಕವಿಯ ಒಂದು ಪುಸ್ತಕಗಳಲ್ಲಿ ಇಲ್ಲೋ ಊರಿನ ಬಗ್ಗೆ, ಗುರುಗಳ ಬಗ್ಗೆ, ಎಲ್ಲದರ ಬಗ್ಗೆ ಇರುತ್ತೆ. ನೆಚ್ಚಿನ ನಾಯಕರ ಬಗ್ಗೆ, ತಂದೆ ಬಗ್ಗೆ, ನನ್ನ ತಂದೆ ಬಗ್ಗೆ ಬರೆದಿದ್ದೀನಿ ನಾನು. ಬಟ್ ಅಮ್ಮನ ಬಗ್ಗೆ ನಾನು ಈ ತನಕ ಬರೆದಿಲ್ಲ. ಅವ್ರು ತೀರ್ಕೊಂಡಾಗಲೂ ನನಗೆ ಬರೆಯೋಕೆ ಆಗಲಿಲ್ಲ. ಅದೆಷ್ಟು ಬರೆದರೂ ಕಮ್ಮಿನೇ. ಹಾಂ, ಅದೇನೋ ಅದು ಅದು ಭಾಳ ಅದು ನಾನು ಅದನ್ನು ಬರೆದು ಯಾವುದೋ ಒಂದು 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 ಸಾಕೆಟಲ್ಲೋ ಒಂದು ಯಾವುದೋ ಒಂದು ಚೌಕಟ್ಟಲ್ಲಿ ಅವ್ರದ್ದು ಕೂಡಿಸ್ತಿದ್ದೀನಿ ಅಂತ ಅನಿಸ್ಬಿಡುತ್ತೆ ನನಗೆ. ಅದಕ್ಕಾಗಿ ಅದು ಅಮ್ಮ ಅನ್ನೋದು ಭಾಳ ವಿಶಾಲವಾದಂಥ ಅನುಭವ. ಅಮೂಲ್ಯ, ನಿನ್ನದೊಂದು ಕಾಯಕವೇ ಕೈಲಾಸದಿಂದ ತಾಯಿಯ ಕಾಯಕದ ಬಗ್ಗೆ ಮಾತಾಡಿ ಒಂದು 3 ಜನ ಜಡ್ಜ್ಗಳ ತಾಯಂದಿರು ಪರಿಚಯ ಮಾಡಿಕೊಟ್ಟೆ. ಒಂದು ಒಳ್ಳೆ ವೇದಿಕೆಯಲ್ಲಿ ಒಂದು ವಿಷಯನ ಇಟ್ಕೊಂಡು ತುಂಬ ಅದ್ಭುತವಾಗಿ ಮಂಡಿಸ್ದೆ. ಸಗದಾಗಿ ಮಾತಾಡ್ತಿದ್ಯಾ, ಮುಂದಿನ ವಾರಗಳಲ್ಲೂ ಹಿಂಗೆ ಇರಲಿ ಅಂತ ಹೇಳ್ತಾ ನಿನ್ನ ಬೀಳ್ಕೊಡ್ತಾ ಇದ್ದೀನಿ. ಸಮಯಕ್ಕೆ ಬೆಲೆ ಕೊಡೋರಿಗೆ ಬೆಲೆ ಕೊಡೋ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ನೀವು ನಮ್ಮ ಉಳಿದ ಪುಟಾಣಿಗಳ ಮಾತನ್ನ ಕೇಳಬೇಕು ಅಂತಂದ್ರೆ ಮುಂದಿನ ವಾರ ತನಕ ಕಾಯಲೇಬೇಕು. ಇದು ಕನ್ನಡದ ಕಣ್ಮಣಿ. ಶುಭ ಸಂಜೆ, ನಮಸ್ಕಾರ.